ಎಲ್ಲ ನಮ್ಮ ಪ್ರೀತಿಯ ವೀಕ್ಷಕರಿಗೂ ಪ್ರೀತಿಯ ನಮಸ್ಕಾರಗಳು. ನಮ್ಮೆಲ್ಲ ಪ್ರೀತಿಯ ಸಿರಿಕರಣ ವಾಹಿನಿಯ ವೀಕ್ಷಕರಿಗೆ ದೀಪದ ಹಬ್ಬ, ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ದೀಪಾವಳಿ ಅಂದರೆ ಏನಾದ್ರೂ ಒಂದು ಸ್ಪೆಷಲ್ ಇರಲೇಬೇಕಲ್ವಾ? ಸೊ ದೀಪಗಳ ಹಬ್ಬ ಟೈಮಲ್ಲಿ ದೀಪ ಥರನೇ ಒಂದು ಸ್ಪಾರ್ಕ್ ಕೊಡೋದಕ್ಕೆ ನಮ್ಮ ಸ್ಟುಡಿಯೋಗೆ ಇವತ್ತು ಬಂದಿದ್ದಾರೆ ಒಬ್ಬರು ಸ್ಪೆಷಲ್ ಗೆಸ್ಟ್ ನಿಮ್ಮ ಜೊತೆ ಮಾತಾಡೋದಕ್ಕೆ. ಫಸ್ಟ್ ಆಫ್ ಆಲ್ ಇವತ್ತಿನ ಕಾರ್ಯಕ್ರಮದ ವಿಶೇಷ ಹೇಳ್ಬಿಡ್ತೀನಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋಕ್ಕಿಂತ ಮುಂಚೆ. ನೀವು ಇವತ್ತು ಏನಾದ್ರು ಕಾಲ್ ಮಾಡಿದ್ರೆ ಸಿಲ್ಕ್ ಸಾರಿಗಳನ್ನ ಗೆಲ್ಲುವಂಥ ಅವಕಾಶ ಮಿಸ್ ಮಾಡಬೇಡಿ. ಹಬ್ಬದ ದಿನ ಸಿಲ್ಕ್ ಸಾರಿ ನಿಮ್ಮ ಸಿರಿಕನ್ನಡದಲ್ಲಿ ಮಾತ್ರ. ನಮ್ಮ ಜೊತೆಗೆ ಯಾರಿದ್ದಾರೆ? ಕುತೂಹಲ ಇದೆ ಅಲ್ವಾ? ಹೌದು, ನಾ ಮಾತಾಡ್ತಿರೋದು ವಿಜಯದ ಬಗ್ಗೆ. ಹೌದು, ವಿಜಯದಶಮಿ ಧಾರಾವಾಹಿಯ ಕ್ಯೂಟ್ ಹೀರೋ ವಿಜಯ್ ವಿಜಯ್ ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ, ಆಕ್ಚುಲಿ ನಿಮ್ಮ ಬಗ್ಗೆ ಎಷ್ಟು ಸತಿ ಮಾತಾಡಿದ್ದೀನಿ, ಇವಾಗ ನೀವು ಪಕ್ಕ ನಿಂತ್ಕೊಂಡಿರೋದ್ರಿಂದ ಫುಲ್ಲು ನರ್ವಸ್ಸು. ಎಸ್ಪೆಷಲಿ ನನಗೇನು ತುಂಬ ಖುಷಿ ಅಂದರೆ ಕೃಷ್ಣ ಜನ್ಮಾಷ್ಟಮಿ ದಿನ ನಮ್ಮ ಪರವಾಗಿ ನೀವು ಎಲ್ಲ ವೀಕ್ಷಕರ ಮನೆಗೆ ಹೋಗಿ ಸೀರೆ ಕೊಟ್ಬಿಟ್ಟು ಬಂದಿದ್ದೀರಾ. ಸೊ ನೀವೊಂಥರ ನಮಗೆ ಮುದ್ದು, ಕರೆಕ್ಟಾ? ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಚೈತ್ರ. ಆ್ಯಕ್ಚುಲಿ ಅವತ್ತು ಸೀರೆ ಕೊಟ್ಟಿದ್ದು ನಮಗೆ ತುಂಬ ಖುಷಿ ಕೊಡ್ತು. ಅವ್ರವ್ರ ಮನೆಗಳಿಗೆ ಹೋಗಿ ಹುಡುಕಿ ತುಂಬ ಸಪೋರ್ಟ್ ಮಾಡಿದ ಜನ, ಸೊ ಖುಷಿ ಆಯಿತು. ಆ್ಯಂಡ್ ಇವತ್ತು ನಿಮ್ಮೊಟ್ಟಿಗೆ ಹಬ್ಬ ಸೆಲೆಬ್ರೇಟ್ ಮಾಡ್ತಿರೋದು ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಥ್ಯಾಂಕ್ ಅಲ್ವಾ ಅಲ್ವಾ? ನಾನು ಆ್ಯಕ್ಚುಲಿ ಬೆಳಗ್ಗೆಯಿಂದ ಸ್ವೀಟ್ ತಿಂದಿಲ್ಲ, ಇಲ್ಲಿ ಸ್ವೀಟ್ ತಿಂದಷ್ಟೇ ಖುಷಿ, ಯಾಕಂದರೆ ನಮ್ಮ ಜೊತೆಗೆ ವಿಜಯ್ ಇದ್ದಾರೆ. ಸೊ ಎಲ್ರಿಗೂ ಒಂದ್ಸತಿ ದೀಪಾವಳಿ ವಿಶಸ್ ಕೊಟ್ಬಿಡಿ. ಸಿರಿ ಕನ್ನಡ ಸಮಸ್ತ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಲ್ವಾ? ಓಕೆ. ಸೊ ನೋಡಿ, ಬೇಸಲ್ಲಿ ಫುಲ್ಲು ದೀಪ ಎಲ್ಲ ಇಟ್ಬಿಟ್ಟಿದ್ದಾರೆ, ಫ್ರೇಮಲ್ಲಿ ನಿಮ್ಗೆ ಕಾಣಿಸ್ತಿರುತ್ತೆ. ಹಿಂದ್ಗಡೆ ಎಲ್ಲ ಫುಲ್ಲು ಡೆಕೋರೇಷನ್. ಇದೇ ಥರ ನೀವು ಕೂಡ ಮನೆಯೆಲ್ಲ ಡೆಕೋರೇಷನ್ ಮಾಡಿ ಹಬ್ಬದ ಊಟ ಅಡುಗೆ ಎಲ್ಲ ರೆಡಿ ಮಾಡಿ ಟಿ ವಿ ಮುಂದ್ಗಡೆ ಕೂತ್ಕೊಂಡಿರ್ತೀರ 100%. ಸೊ ದಟ್ ನೀವು ಸೀರೆ ಗೆಲ್ಲಬೇಕು ಅಂತ ಆರಾಮಾಗಿ ಕೂತ್ಕೊಂಡು ಪಾಯಸ ಏನಾದ್ರು ಮಾಡಿದ್ರೆ ತಿನ್ಕೊಂಡು ಕಾರ್ಯಕ್ರಮಕ್ಕೆ ಕಾಲ್ ಮಾಡಿ. ನಮ್ಮ ನಂಬರ್ 0806699526. ಸೊ ಸೀರೆಗಳು ಕೊಡ್ತೀವಿ. ಫಸ್ಟ್ ಸಾರಿ ಯಾವ್ದು ನೀವೇ ಚೂಸ್ ಮಾಡಿ. ಈ ಕಡೆ ಆ ಕಡೆ ಎರಡು ಕಡೆ ಇದೆ. ಗ್ರೀನ್ ಕಲರ್. ಗ್ರೀನಾ? ಫಸ್ಟೇ ಗ್ರೀನ್ ಸಿಗ್ನಲ್. ವಾವ್, ಏ ಈ ಸಾರಿ ನನಗೆ ಕೊಡ್ರೋ, ಎಷ್ಟು ಚೆನ್ನಾಗಿದೆ, ಸೂಪರ್ ಆಗಿದೆ ನೋಡಿ. ಕಲರ್ ಕಾಂಬಿನೇಷನ್ ನೋಡಿ, ಇದೇ ಥರ ಈ ಥರ ಏನಾದ್ರು ಉಡ್ಕೊಬಿಟ್ರೆ ನಮ್ಮೆಲ್ಲ ಹುಡುಗಿರು ಮಹಾರಾಣಿ ಥರ ಕಾಣಿಸೋದ್ರಲ್ಲಿ ಒಂದು ಚೂರು ಯೋಚನೆನೇ ಇಲ್ಲ ನೋಡಿ. ಪಿಂಕ್ ಕಲರ್ ಆ್ಯಂಡ್ ಗ್ರೀನ್ ಕಲರ್ ಕಾಂಬಿನೇಷನ್ ಇರುವಂಥ ಸಾರಿ ಇದು. ಪ್ಯಾರೆಟ್ ಗ್ರೀನ್ಗಿಂತ ರಾಮಾ ಗ್ರೀನ್ಗಿಂತ ಮಿಕ್ಸ್ ಕಲರ್ ತುಂಬ ಚೆನ್ನಾಗಿದೆ. ಬಾರ್ಡರ್ಲಿ ಒಳ್ಳೆ ಹೆವಿ ಜರಿ ವರ್ಕ್ ಇದೆ. ಈ ಸಾರಿಯ ನಮ್ಮ ರೇಂಜನ್ನು ಹೇಳ್ತೀನಿ, ಆ ರೇಂಜ್ ಒಳಗಡೆ ನೀವು ಒಂದು ಬೆಲೆಯನ್ನು ಗೆಸ್ ಮಾಡಿ ಅಂತ ಹೇಳ್ತಾ. ಈಗ ನಮ್ಮ ಈ ಸಾರಿಯ ರೇಂಜ್ ಬಂದು 5,000 ರಿಂದ 6,000 ರೂಪಾಯಿ. ಸೊ ಕಾಲ್ ಮಾಡಿ ಸೀರೆ ಬೆಲೆ ಗೆಸ್ ಮಾಡಿ. ನೋಡೋಣ, ಫಸ್ಟು ನಮ್ಮ ಹೀರೋಗೆ ಕೇಳ್ಬಿಡೋಣ. ಇದೇನಾದ್ರು ನೀವು ನಿಮ್ಮ ಗರ್ಲ್ ಫ್ರೆಂಡಿಗೆ ಕೊಡಬೇಕಂದ್ರೆ ಎಷ್ಟು ಕೊಟ್ಬಿಟ್ಟು ಕೊಡ್ತೀರಾ? ನಾವು ಗರ್ಲ್ ಫ್ರೆಂಡಿಗೆಲ್ಲ ಕೊಡಲ್ಲ, ಅಮ್ಮಂಗೆ ಕೊಡ್ತೀನಿ. ಏ, ಮತ್ತೆ ಗರ್ಲ್ ಫ್ರೆಂಡಿಗೆ ಏನು ಕೊಡ್ತೀರ? ಮದುವೆ ಆದ್ಮೇಲೆ ಹೆಂಡತಿ ಕೊಡ್ತೀನಿ, ಅಲ್ಲಿ ತನಕ ಅಮ್ಮ ಅಜ್ಜಿ. ಅಂದರೆ ಗರ್ಲ್ ಫ್ರೆಂಡ್ ಇದ್ದಾರೆ? ಇಲ್ಲ. ಏ, ಸುಳ್ಳು ಹೇಳ್ಬಾರ್ದು. ಇಲ್ಲ, ಹಬ್ಬದ ದಿನ ಯಾರು ಸುಳ್ಳು ಹೇಳ್ತಾರೆ? ಹಾಂ, ಸರಿ. ಸೊ ಈ ಸೀರೆಗೆ ಎಷ್ಟು ಕೊಡ್ಬೋದು ನೋಡಿ? 5,000 ರಿಂದ 6,000 ರೂಪಾಯಿ ಬೆಲೆ ಮಾಡುತ್ತೀವಿ. ಈ ಸೀರೆಗೆ 4,800 5,800 ಓಕೆ. ಅಕಸ್ಮಾತ್ ನೀವು ಹೇಳಿರೋದು ಕರೆಕ್ಟ್ ಇದ್ರೆ ನಮ್ಮ ಅಮ್ಮಂಗೆ ಸೀರೆ ನಾನು ಕೊಟ್ಬಿಡಿ. ನಿಮಗೆ ಕೊಡೋಣ. ಓಕೆ, ಅಮ್ಮಂಗೆ ಏನಾದ್ರು ಕೊಡ್ಸಿದ್ದೀರಾ ನೀವು ಸೀರೆ? ಯಾವಾಗ? ನಾನು ಪಿ ಯು ಸಿಯಲ್ಲಿ ಇರ್ಬೇಕು. ಪಿ ಯು ಸಿಯಲ್ಲಿ ಇರ್ಬೇಕು. ಒಳ್ಳೆ ಹುಡುಗರೆಲ್ಲ ಹಂಗೇನಪ್ಪ, ಎಲ್ಲ ಅಮ್ಮಂದ್ರಿಗೆ ಎಲ್ಲ ಕೊಡ್ತಾರೆ, ಜೊತೆ ಗರ್ಲ್ ಫ್ರೆಂಡ್ಗೂ ಸೈಡಲ್ಲಿ ಕೊಡ್ತಾರೆ, ಅದೇನು ಹೇಳೋದಿಲ್ಲ ನಮಗೆ. ಕರೆಕ್ಟಾ? ಇವಾಗ ಒಂದು ಪರ್ಸನಲ್ ಕ್ವೆಶ್ಚನ್ ಇದೆ ನನಗೆ. ಇವಾಗ ವಿಜಯದಶಮಿ ಧಾರಾವಾಹಿ ನಾವೆಲ್ಲರೂ ನೋಡ್ತೀವಿ, ಓಕೆನಾ? ನಾವೆಲ್ಲರೂ ನೋಡ್ತೀವಿ ವಿಜಯದಶಮಿ ಧಾರಾವಾಹಿಲಿ. ಫಸ್ಟ್ ನೀವು ಹೀರೋ ಥರ ಬಂದ್ರಿ, ಐ ಮೀನ್ ಫಸ್ಟ್ ನೀವು ವಿಲನ್ ಥರ ಬಂದ್ರಿ, ಇವಾಗ ಹೀರೋ ಥರ ಕನ್ವರ್ಟ್ ಆಗ್ತಾ ಇದ್ದೀರಾ. ಸೊ ಈ ಥರದ ಕನ್ವರ್ಷನ್ ಅದೇನಾದ್ರು ಅಂದರೆ ಅದಕ್ಕೆ 100% ನೀವು ಹೀರೋ ಆಗ್ತೀರಾ ಅಥವಾ ವಿಲನ್ ಆಗಿ ಇರ್ತೀರಾ ನೀವು? ಅದು ನೀವು ನೋಡಬೇಕು. ಬಟ್ ಆ್ಯಕ್ಚುಲಿ ವಿಜಯದಶಮಿ ಎಲ್ಲರಿಗೂ ಕನ್ಫ್ಯೂಸ್ ಆಗುತ್ತೆ, ಎಲ್ಲರೂ ವಿಲನ್ಸ್ ಅದರಲ್ಲಿ. ಹೌದು, ನಮ್ಮ ಮನೆ ಹುಡುಗರು ಸಿಕ್ಕಿದಾಗ ಮಾತಾಡ್ತಿದ್ವಿ ಆಡಿಷನ್ ಟೈಮಲ್ಲಿ, ಎಲ್ಲರಿಗೂ ಟೆನ್ಷನ್ ಅಂತೆ, ನೀನ್ಯಾರು ವಿಲನ್ನು, ನಾನು ಯಾರು ವಿಲನ್, ಅವ್ರು ಒಂದು 15 ಜನ ಎಲ್ಲರೂ ವಿಲನ್ಗಳೇ, ಇದರಲ್ಲಿ ಮೇನ್ ವಿಲನ್ ಯಾರು ಅಂತ ಅವ್ರಿಗೆ ಟೆನ್ಷನ್ನು. ಆಮೇಲೆ ನನಗೆ ಕರೆದ್ರು, ಸರ್ ನೀವು ನಾನು ವಿಲನ್ನ, ಹೀರೋ ಯಾರು? ಸರ್ ಇದರಲ್ಲಿ ಹೀರೋಯಿನ್ ಬಿಟ್ಟು ಎಲ್ಲರೂ ವಿಲನ್ಗಳು ಸರ್ ಅಂದರು. ಅಂದರೆ ನೀವು ಸರ್ಕಾರ ಕಡೆಯಿಂದ ದಶಮಿನ ಕೊಲ್ಲೋದಕ್ಕೆ ಬಂದಿರ್ತೀರ? ಹೌದು. ಇವಾಗ ಕ್ಯಾರೆಕ್ಟರ್ ಸ್ವಲ್ಪ ಚೇಂಜಸ್ ಆಗ್ತಾ ಇದೆ, ಸೊ ಹಂತವಾಗಿ ಬದಲಾಗುತ್ತೆ. ಆ್ಯಕ್ಚುಲಿ ಸ್ಟಾರ್ಟಿಂಗ್ ನಮ್ಮ ಕಾಲೇಜ್ ಎಲ್ಲ ಕಾಲ್ ಮಾಡಿದಾಗ ಯಾವ ಧಾರಾವಾಹಿ ಇಷ್ಟ? ವಿಜಯದಶಮಿ. ವಿಜಯದಶಮಿಲಿ ಯಾರು ಇಷ್ಟ ಅಂದರೆ ದಶಮಿ, ಯಾಕಂದರೆ ವಿಜಯ್ ಕೆಟ್ಟವನು ಅಂತ ಹೇಳ್ತಿದ್ರು. ಅಂದರೆ ಅಷ್ಟು ಇನ್ವಾಲ್ವ್ಮೆಂಟ್, ಅಷ್ಟು ಪ್ರೀತಿನ ತೋರಿಸ್ತಾರೆ ಕ್ಯಾರೆಕ್ಟರ್. ಶೂಟ್ ಮಾಡಕ್ಕೆ ಹೋಗಿರ್ತೀನಿ ಅವಳನ್ನ ಅಲ್ವಾ, ಹೋಗಿದ್ದೀನಿ ಅಲ್ವಾ. ಬಟ್ ಎಲ್ಲ ಯಾವಾಗ ನೋಡಿದ್ರು ದಶಮಿ ಬೀಳ್ತಾರೆ, ಇವ್ರ ಕೈಯಲ್ಲಿ ಇಟ್ಕೊಡ್ತಾರೆ. ಅದೇ ಒಂದು ರೊಮ್ಯಾನ್ಸ್, ಒಂದು ರೊಮ್ಯಾನ್ಸ್ ನಡೀತಾನೆ ಇರುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋದಿದೆ. ಕಾಲರ್ ಇದ್ದಾರೆ ಯಾರು ನೋಡೋಣ. ಹಲೋ, ಹಲೋ, ಯಾರು? ನಮಸ್ಕಾರ. ನಮಸ್ತೆ. ಹಾ ಮೇಡಮ್, ನಾವು ಇಲ್ಲಿ ಬೆಂಗಳೂರಿಂದ ಮಹಾಲಕ್ಷ್ಮಿ ಲೇಔಟಿಂದ ಸಂಗೀತಾ ಅಂತ. ಇಲ್ಲೇ ಪಕ್ಕದ ರೋಡು. ಹೇಳಿ ಸಂಗೀತಾ, ಏನು ಸ್ವೀಟ್ ಮನೇಲಿ? ಹಾ ಮೇಡಮ್, ಹಬ್ಬ ನಾಳೆಯಿಂದ ಆಚರಿಸೋದು, ನಾವು ಹೋಳಿಗೆ ಮಾಡಿದ್ವಿ, ಒಬ್ಬಟ್ಟು. ಉತ್ತರ ಕರ್ನಾಟಕ ಮೇಡಮ್ ನಮ್ದು. ನೋಡಿದ್ರಾ, ಇಲ್ಲೇ ಮಹಾಲಕ್ಷ್ಮಿ ಲೇಔಟಲ್ಲಿ ಒಬ್ಬಟ್ಟು ಮಾಡಿದ್ರೆ ನಮ್ಮ ಆಫೀಸಿಗೆ ಕಳಿಸಿ ನೋಡಿ, ವಿಜಯ್ಗೆ ಬೇಕಂತೆ. ಹಾ ಮೇಡಮ್, ಕಳ್ಸೋಣ, ಬನ್ನಿ ಮೇಡಮ್ ಊಟಕ್ಕೆ ಮನೆಗೆ. ಹಾ ಓಕೆ, ಸೂಪರ್. ನಮ್ಮ ಜೊತೆಗೆ ವಿಜಯ್ ಇದ್ದಾರೆ, ವಿಜಯದಶಮಿ ಧಾರಾವಾಹಿಯ ಹೀರೋ. ಮಾತಾಡಿ. ಹಾ ಸರ್, ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ಹಾ ಸೂಪರ್ ಸರ್.
ನೋಡ್ತೀರಾ ನಮ್ಮ ಸೀರಿಯಲ್ ನೋಡ್ತೀರಾ? ಹಾ ಸರ್ ನೋಡ್ತೀನಿ ಸರ್, ಎಲ್ಲ ಸೀರಿಯಲ್ ನೋಡ್ತೀನಿ, ಚೆನ್ನಾಗಿ ಬರುತ್ತೆ ಸರ್ ಎಲ್ಲ, ನಿಮ್ಮ ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಹಲೋ ಮೇಡಮ್, ಬರೀ ಇದೊಂದೇ ಹೇಳೋದಲ್ಲ, ಇಲ್ಲಿ ಹೋಳಿಗೆ ಕಳಿಸ್ಬೇಕು ನೀವು ಒಂದ್ ಅಟ್ಲೀಸ್ಟ್. ಅಯ್ಯೋ ಮೇಡಮ್ ಕಳಿಸೋಣ ಮೇಡಮ್, ಬನ್ನಿ. ಹ್ಯಾಪಿ ದೀಪಾವಳಿ ಮೇಡಮ್ ಎಲ್ರಿಗೂ. ವಿಶ್ ಯು ದ ಸೇಮ್. ನೋಡಿ ಸಖತ್ತಾಗಿರೋ ರೇಷ್ಮೆ ಸೀರೆ ಇದೆ ನನ್ನ ಕೈಯಲ್ಲಿ, ತುಂಬಾ ಚೆನ್ನಾಗಿದೆ ಇದು. ಗ್ರೀನ್ ಅಂಡ್ ಪಿಂಕ್ ಕಲರ್ ಕಾಂಬಿನೇಷನ್. 5000 ಅಥವಾ 6000 ನಿಮ್ಮ ರೇಟ್ ಎಷ್ಟು ಮೇಡಮ್? ರೇಟ್ ಹೇಳಿ. 5000 ಇಂದ 6000 ಒಳಗೆ ಇರಬೇಕು ಇದು ಮೇಡಮ್. 5800. 5800. ಓಕೆ ಡನ್. ನಮ್ಮ ವಿಜಯ್ ಅದೇ ಹೇಳಿರೋದು, ಕಾಲರು ಇದೇ ಹೇಳಿದ್ದಾರೆ. ಸೊ ಇವಾಗ ದೀಪಾವಳಿ ಟೈಮಲ್ಲಿ ರೊಮ್ಯಾನ್ಸ್ ಬಗ್ಗೆ ಮಾತಾಡೋದು ಬೇಡ, ಫಸ್ಟು ದೀಪಾವಳಿ ವಿಶಸ್ ತಿಳಿಸೋದಕ್ಕೆ ಕಾಲರ್ ಇದ್ದಾರೆ. ಓಕೆ, ಅವ್ರ ಜೊತೆ ಮಾತಾಡೋಣ ಫಸ್ಟ್. ಹಲೋ. ಹಲೋ, ಯಾರು? ನಾನು ಮಂಗಳೂರಿಂದ ಸುಲೋಚನಾ. ಹಾಯ್ ಸುಲೋಚನಾ, ನಮ್ಮ ಜೊತೆ ವಿಜಯ್ ಇದ್ದಾರೆ, ಮಾತಾಡಿ. ನಮಸ್ತೆ. ನಮಸ್ತೆ. ಚೆನ್ನಾಗಿದ್ದೀರಾ? ಜೋರ ಹಬ್ಬ? ಹಬ್ಬ ಜೋರು. ಜೋರ ಅಂದ್ರೆ ಏನ್ ಮಾಡ್ತಾ ಇದ್ದೀರಾ ಜೋರಾಗಿ? ಜೋರಾಗಿ ಏನ್ ಮಾಡೋದೇನ, ಹಬ್ಬ ತಿಂಡಿ ಎಲ್ಲ ಮಾಡೋದು, ಪೂಜೆ ಮಾಡೋದು ದೇವ್ರಿಗೆ. ಹೌದಾ? ಏನ್ ಸ್ವೀಟ್ ಏನ್ ಸ್ವೀಟ್ ಮಾಡಿದ್ರ ಮನೇಲಿ? ಇದು ಬನ್ಸ್ ಶೀರಾ. ಈ ವರ್ಷನೇ ಮಾಡಿದ್ರ ಹೋದ ವರ್ಷ ಮಾಡಿದ್ರ ನಾಲ್ಕನೇ ಬರ್ತಿಲ್ಲ ನಿಮ್ಗೆ? ಕರೆಕ್ಟ್. ಇವಾಗ ನಮ್ಗೆ ಅಷ್ಟೇ ಖುಷಿ ಆಗ್ತಿದೆ, ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ಅಷ್ಟು. ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದ್ಬೇಡ, ಜಾಸ್ತಿ ಕಾಲರ್ಸ್ ತಗೊಳ್ಳೋಣ ಅಂತ. ಪಟ್ ಅಂತ ಹೇಳಿ ಸೀರೆ ಬೆಲೆ ಎಷ್ಟು ಇರ್ಬೋದು ಇದು? 5600. ಓಕೆ ಮೇಡಮ್, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಸೀರೆ ಎಲ್ಲ ಮಾಡ್ಕೊಂಡು ತಿಂತಾ ಇದ್ದಾರೆ. ನೀವು ನಿಮ್ಮ ಮನೆಯಲ್ಲಿ ಏನ್ ಸ್ವೀಟ್ ಮಾಡಿದ್ರಿ? ನಾನು ಇಲ್ಲಿ ಬ್ಯಾಂಗ್ಳೂರಲ್ಲಿ ಬ್ಯಾಚುಲರ್ ಅಲ್ವಾ, ಒಬ್ಬನೇ ಇರೋದು. ಸೊ ಫ್ಯಾಮಿಲಿ ಎಲ್ಲ ಸಾಗರದಲ್ಲಿ ಇದ್ದಾರೆ, ಅಲ್ಲಿ ಚೆನ್ನಾಗಿ ಬಟ್ ಈ ವರ್ಷ ಆ್ಯಕ್ಚುಲಿ ಹಬ್ಬ ಇಲ್ಲ ನಮಗೆ. ಸೊ ನನ್ನ ತಂದೆ ಎಕ್ಸ್ಪೈರ್ಡ್ ಆಗಿ ಒಂದು 4 months ಆಗಿದೆ. ಸೊ ಈ ವರ್ಷನೇ ನಾನು ಹುಟ್ಟದಾಗಿಂದ ಫಸ್ಟ್ ಟೈಮ್ ವಿ ಆರ್ ನಾಟ್ ಸೆಲೆಬ್ರೇಟಿಂಗ್ ದೀಪಾವಳಿ, ಬಟ್ ಸ್ಟಿಲ್ ಇವತ್ತು ಇಲ್ಲಿರೋದ್ರಿಂದ ಐ ಆಮ್ ಹ್ಯಾಪಿ ಫಾರ್ ಇಟ್. ಅಪ್ಪ ನಿಮ್ಮ ಜೊತೆನೇ ಇರ್ತಾನೆ, ಸುತ್ತಮುತ್ತಾನೆ ಇದ್ದಾರೆ, ಅವ್ರ ಆಶೀರ್ವಾದ ಇದ್ದೇ ಇರುತ್ತೆ. ಹೌದು ಹೌದು, ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ ನಮ್ಮಲ್ಲಿ ದೀಪಾವಳಿ ಆಕ್ಚುಲಿ. ಹೌದಾ? ಒಂದ್ 7-8 ತರ ಸ್ವೀಟ್ಸ್ ಗಳು, ಚಕ್ಲಿ, ಕೋಡ್ಬಳೆ, ಇದು ಕರ್ಜಿಕಾಯಿ ಚೆನ್ನಾಗಿ ಮಾಡ್ತಾರೆ. ಈ ಊರಿನ ಹುಡುಗರು ಹಂಗೇನೆ ನೋಡಿ, ಎಷ್ಟು ಹೋಮ್ಲಿ ಆಗಿರ್ತಾರೆ. ಸೊ ಇವಾಗ ನೀವೇನಾದ್ರು ಸಾಗರದಲ್ಲಿ ಇದ್ರೆ ಏನಾದ್ರು ಹೆಲ್ಪ್ ಮಾಡ್ತಿದ್ರ ಮಮ್ಮಿಗೆ? ಚಿಕ್ಕ ವಯಸ್ಸಿನ ಅದೇ ಕೆಲಸ, ನಾವೆಲ್ಲ ಹೂರ್ಣ ಎಲ್ಲ ತುಂಬಿಕೊಡೋದು, ಅಮ್ಮ ಅದನ್ನೆಲ್ಲ ಮಾಡಿ ಆಮೇಲೆ ಪೂಜೆ ಮಾಡಿ. ಸ್ವೀಟ್ ಕರ್ನಾಟಕದ ಬಾಯ್ಸ್ ಕಲ್ತ್ಕೊಳ್ಳಿ. ಏನ್ ಮಾಡ್ತಾ ಇದ್ದೀರಾ ನೋಡಿ, ವಿಜಯ್ ಎಷ್ಟೆಲ್ಲ ಮಾಡ್ತಿದ್ರು ಚಿಕ್ಕ ವಯಸ್ಸಲ್ಲೇ ಹೂರ್ಣ ಎಲ್ಲ ಹಾಕಿ. ಏನೇನ್ ಮಾಡ್ತೀರಾ ಹೇಳಿ? ಸ್ವೀಟು ಕರ್ಜಿಕಾಯಿ ಮಾಡ್ತೀವಿ, ಚಕ್ಲಿ ಮಾಡ್ತೀವಿ, ಕೋಡ್ಬಳೆ ಮಾಡ್ತೀವಿ, ಆಮೇಲೆ ಹೋಳಿಗೆ ಮಾಡ್ತೀವಿ, ಪಾಯಸ. ಅದೇನ್ ಮಾಡ್ತೀವಿ? ಅವ್ರ ತಮ್ಮನು ಬಂದಿದ್ದಾರೆ ಸ್ಟುಡಿಯೋಗೆ, ಅವ್ರ ಸೇಮ್ ಇವ್ರ ತರನೇ ಇದಾರೆ, ಕುತ್ಕೊಂಡು ನೋಡ್ತಾ ಇದಾರೆ ಕಾರ್ಯಕ್ರಮ, ಅದಕ್ಕೆ ಅವ್ರನ್ನೇ ಕೇಳ್ತಿದ್ದಾರೆ. ಸೊ ಎನಿವೆ, ಸೊ ವಿಜಯದಶಮಿ ಬಗ್ಗೆ ಮಾತಾಡೋಣ. ನಾವು ಆಕ್ಚುಲಿ ನೋಡ್ತಾ ಇದ್ರೆ ಇಡೀ ಎಂಟೈರ್ ಸೀನರಿ ಆಗಿರ್ಬೋದು, ಸೀರಿಯಲ್ ರಿಲೀಸ್ ಆಗಕ್ಕಿಂತ ಮುಂಚೆ ಅದ್ರ ಸಿಕ್ಕದಂತ ಬಿಲ್ಡಪ್ ಇರ್ಬೋದು, ಅಥವಾ ಅದ್ರ ಸಿನಿಮ್ಯಾಟಿಕ್ ವಿಡಿಯೋಸ್ ಆಗಿರ್ಬೋದು, ಪ್ರೋಮೋ ಆಗಿರ್ಬೋದು, ಎಷ್ಟು ಚೆನ್ನಾಗಿತ್ತು ಕರೆಕ್ಟಾ? ಅದ್ರ ಬಗ್ಗೆ ಮಾತಾಡೋಣ. ಕಾಲರ್ ರೆಡಿ ಇದಾರೆ ಅಂತ ನೋಡೋಣ. ಹಲೋ. ಹಲೋ ಹಲೋ, ಯಾರು ಮೇಡಮ್? ನಾನು ಸುನಂದ ಅಂತ. ಹಾಯ್ ಸುನಂದ, ಎಲ್ಲಿಂದ? ಶ್ರೀನಗರದಿಂದ. ದೀಪಾವಳಿ ವಿಶಸ್ ನಿಮಗೆ. ನಮ್ಮ ಜೊತೆಗೆ ವಿಜಯದಶಮಿ, ವಿಜಯ್ ಇದ್ದಾರೆ, ಮಾತಾಡಿ. ನಮಸ್ತೆ. ಹಲೋ ಅಮ್ಮ, ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮಗೆ. ಥ್ಯಾಂಕ್ ಯು ಸರ್, ತಮಗೂ ಅಷ್ಟೇ, ಇವ್ರಿಗೂ ಅಷ್ಟೇ, ಮೇಡಮ್ಗೂ ಅಷ್ಟೇ. ಥ್ಯಾಂಕ್ ಯು. ಏನ್ ಸ್ಪೆಷಲ್ ಮನೇಲಿ ಮೇಡಮ್? ಪೊಂಗಲ್ಲು, ಇಟ್ಟಿದ ಬೆಳೆ ಸಾರು, ಮುದ್ದೆ. ಸ್ವೀಟು? ಸ್ವೀಟ್ ಪೊಂಗಲ್. ಸೂಪರ್ ನೋಡಿ, ಇವತ್ತು ನಿಮ್ಗೋಸ್ಕರ ಅಂತ ಸಖತ್ ಆಗಿರೋ ಡಾರ್ಕ್ ಗ್ರೀನ್ ಮತ್ತೆ ಪಿಂಕ್ ಮಜಂತಾ ಕಲರ್ ಸಾರಿ ಇದೆ. ಎಷ್ಟಿರ್ಬೋದು ಇದು ಸೀರೆ ಬೆಲೆ? 5750. ಲಾಕ್ ಮಾಡದಾ? ಓಕೆ, ಥ್ಯಾಂಕ್ ಯು. ಸುನಂದ ಅವರು ಕಾಲ್ ಮಾಡಿದ್ರು, ಬೇಗ ಬೇಗ ಕಾಲ್ ತಗೊಂಡಿರೋದು ಯಾಕಂದ್ರೆ ಜಾಸ್ತಿ ಜನಕ್ಕೆ ಅವಕಾಶ ಸಿಗ್ಲಿ ಅಂತ. ಸೊ ಇವಾಗ ವಿಜಯದಶಮಿ ಧಾರಾವಾಹಿ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಆ ಸೀರಿಯಲ್ ಯಾವಾಗ ಬರುತ್ತೋ ಅನ್ನೋ ಒಂದು ಕುತೂಹಲ ಕ್ರಿಯೇಟ್ ಮಾಡಿದಂತ, ಅಂದ್ರೆ ಇವಾಗ ಸಿನಿಮಾ ಬರಕ್ಕಿಂತ ಮುಂಚೆ ಟ್ರೇಲರ್ಸ್ ರಿಲೀಸ್ ಮಾಡ್ತಾರಲ್ಲ, ಆ ತರ ಇತ್ತು. ಸೊ ನಮಗ್ ಗೊತ್ತಿರೋ ಹಾಗೆ ದೊಡ್ಡ ಮನೆ ಬ್ಯಾನರ್ನ ಒಂದು ಸೀರಿಯಲ್ ಫಸ್ಟ್ ಟೈಮ್ ಸಿರಿ ಕನ್ನಡದಲ್ಲಿ ಬರ್ತಾ ಇರೋದು. ಸೊ ಅಂತ ಬ್ಯಾನರ್ ಹೀರೋ ಆಗಿ ಆಕ್ಟ್ ಮಾಡೋದಕ್ಕೆ ನಿಮ್ಗೆ ಹೇಗೆ ಅನ್ಸುತ್ತೆ? ಅದನ್ನೊಂದು ಭಾಗ್ಯ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಕೆಲವೊಂದು ಆಪರ್ಚುನಿಟೀಸ್ ಬಂದಾಗ ನಾನು ಅದನ್ನ ಒಪ್ಕೊಳ್ಲಿಕ್ಕೆ ಆಗಲಿಲ್ಲ ಬೇರೆ ಇದರಲ್ಲಿ. ಸೊ ಇದು ಬಂದಾಗ ನನ್ನ ತಂದೆ ತೀರ್ಕೊಂಡು ಮಾರನ್ ದಿವಸ ಬಂದಿದ್ದೆ ಆಪರ್ಚುನಿಟಿ, ಅಂದರೆ 22nd 23rd ನಂಗೆ ಕಾಲ್ ಬರುತ್ತೆ. ಸೊ ಆ ಟೈಮಲ್ಲಿ ಬಂದು ರಾಜೇಶ್ ಸರ್ ಆ್ಯಂಡ್ ಹೋಲ್ ಸಿರಿ ಕನ್ನಡ ಟೀಮ್, ನಮ್ಮ ಡೈರೆಕ್ಟ್ ಶಶಿ ಸರ್ ಆಗಿರ್ಬೋದು, ನನಗೋಸ್ಕರ ವೆಯ್ಟ್ ಮಾಡಿ ಕಾದು ಒಂಥರ ಗಾಡ್ ಫಾದರ್ ಥರ ವೆಯ್ಟ್ ಮಾಡಿ.
ಸೊ ಸಪೋರ್ಟಿವಾಗಿ ನಿಂತರು ಆ್ಯಂಡ್ ಐ ಆಮ್ ವೆರಿ ಲಕ್ಕಿ ಟು ಬಿ ದ ಪಾರ್ಟ್ ಆಫ್ ದಿಸ್ ಸೀರಿ. ಯಾಕೆಂದರೆ ಸಿನಿಮಾ 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 ಅಂತ ಯಾಕೆ ಹೇಳ್ತಿದ್ವಿ ನಾವು ಅಂದರೆ, ಈಗ ಸೀರಿಯಲ್ಗೆ ಒಂದು ಟಿಪಿಕಲ್ ಜಾನರ್ ಇರುತ್ತೆ, ಶಾರ್ಟ್ಸ್ಗಳಾಗಿರ್ಬೋದು ಅಥವಾ ಅದನ್ನು ಹೊರತುಪಡಿಸಿ ಎವ್ರಿ ಫ್ರೇಮ್ ಸಿನಿಮಾಟಿಕ್ ಆಗಿ ಮಾಡೋದು. ಇವತ್ತು ನಾವು ಸೀರಿಯಲ್ಗೆ ಹೋದಾಗ ನಮ್ಮ ಸೀರಿಯಲ್ ಅಂತ ಅಲ್ಲೂ ಅನ್ಸಲ್ಲ ನಮಗೆ, ನಮ್ಮ ಲೈಟಿಂಗ್ ಆಗಿರ್ಬೋದು, ಆಂಬಿಯನ್ಸ್, ಸೊ ಅದೇನು ಕಂಪ್ಲೀಟ್ ಸೆಟಪ್ ಮಾಡ್ತಾರೆ, ಇವತ್ತಿಗೂ ಸಿನಿಮಾ ಥರನೇ ಮಾಡ್ತಿದ್ದಾರೆ. ಆ್ಯಂಡ್ ವಿ ಆರ್ ವೆರಿ ಪ್ರೌಡ್ ಆಫ್ ದಟ್. ಥ್ಯಾಂಕ್ ಯು ರಾಜೇಶ್ ಸರ್, ಥ್ಯಾಂಕ್ ಯು ಸಿರಿ ಕನ್ನಡ ಆ್ಯಂಡ್ ರಾಘವೇಂದ್ರ ಸರ್ ಫಾರ್ ಅಲ್ವಾ. ಸೊ ನಮ್ಮ ದೊಡ್ಡಮನೆ ಪ್ರೊಡಕ್ಷನ್ ಬಗ್ಗೆ ಇನ್ನಷ್ಟು ಮಾತಾಡೋದಿದೆ. ಕಾಲರ್ ಇದ್ದಾರೆ, ಯಾರು ನೋಡೋಣ. ಹಲೋ ಹಲೋ ಹಲೋ, ಯಾರು? ನಾನು ತೀರ್ಥಳ್ಳಿಯಿಂದ ಜ್ಯೋತಿ ಮೇಡಮ್. ಜ್ಯೋತಿ, ಏನ್ ಮಾಡೋದು? ಹೌಸ್ ವೈಫ್. ನೋಡ್ತಾ ಇದ್ದೀರಾ ವಿಜಯದಶಮಿ ಧಾರಾವಾಹಿ? ಹೌದು ಮೇಡಮ್, ನೋಡ್ತಾ. ಯಾರು ಇಷ್ಟ ನಿಮಗೆ ಅದರಲ್ಲಿ? ನಮಗೆ ದಶಮಿ ವಿಜಯ್ ಇಷ್ಟ ಮೇಡಮ್. ಹೌದಾ, ನೋಡಿ ಫಸ್ಟ್ ದಶಮಿ ಹೇಳಿದೀರಾ, ಬಟ್ ನನ್ಗೆ ವಿಜಯ್ ಇಷ್ಟ, ಅದಕ್ಕೆ ಪಕ್ಕದಲ್ಲಿ ಕರ್ಕೊಂಡ್ ಬಂದಿದ್ದೀನಿ ನೋಡಿ ನಿಮ್ಮ ಮನೆಗೆ ಅಂತ. ಮಾತಾಡಿ ಮೇಡಮ್. ನಮಸ್ತೆ, ನಾವು ಸಾಗರದವರೇ. ಹೌದಾ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವ್ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ಹಬ್ಬದ ಶುಭಾಶಯ ಸರ್ ನಿಮಗೂ ಕೂಡ. ಅಷ್ಟೇನಾ? ಅಯ್ಯೋ, ಏನಾರು ಹೇಳ್ಬೇಕು ತಾನೆ ನಿಮ್ ಆಕ್ಟಿಂಗ್. ವಿಜಯ್ ಇಷ್ಟ ಅಂತ ನಾನು ಇದ್ದೀನಿ ಅಂತ ಹೇಳಿದಾರೆ ಅಷ್ಟೇ, ಅವ್ರಿಲ್ಲ ದಶಮಿ ಇಷ್ಟ ಅಂದಿರೋರು ಅಲ್ವಾ ಸರ್? ಎಲ್ರು ಇಷ್ಟ ಸರ್, ನೀವು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಸೂಪರ್. ಇವಾಗ ಸೀರೆ ಬೆಲೆ ಹೇಳ್ಬಿಡ್ತೀರಾ ಡೈರೆಕ್ಟ್ ಆಗಿ? ನಿಮ್ಗೆ ಯಜಮಾನ ಕೊಡ್ಸಿರಾ ಸೀರೆ ಈ ವರ್ಷ? ಮೊನ್ನೆ ಹಬ್ಬಕ್ಕೆ ಕೊಡ್ಸಿದ್ದಾರೆ ಮೇಡಮ್. ಹಂಗಾರೆ ಈ ಸೀರೆ ಬೇಡವಾ ನಿಮ್ಗೆ? ಅಯ್ಯೋ ಬೇಕು ಮೇಡಮ್. ಮತ್ತೆ ಸೀರೆ ಬೆಲೆ ಗೆಸ್ ಮಾಡಿ. 1850 ಮೇಡಮ್. ಓಕೆ, ಡನ್, ಥ್ಯಾಂಕ್ ಯು ಮೇಡಮ್. ಕಾರ್ಯಕ್ರಮ ನೋಡ್ತಾ ಇರಿ, ಸೀರೆ ಬೆಲೆ ಆದಷ್ಟು ಬೇಗ ಹೇಳ್ತೀನಿ. ನೋಡಿ ನೀವು ಹೇಳಿದ ರೇಟ್ ಸುತ್ತಮುತ್ತಾನೆ ಹೇಳ್ತೀರಾ ಎಲ್ಲ ಲೇಡೀಸ್, ಯಾಕಂದ್ರೆ ಇದು ಇಷ್ಟು ರಿಚ್ ಆಗಿದೆ ಸಾರಿ ಅಲ್ವಾ? ಹೆಣ್ಮಕ್ಳಿಗೆ ಸೀರೆ ಅಂದ್ರೆ ತುಂಬಾನೇ ಇಷ್ಟ. ಸೊ ಇವಾಗ ದೊಡ್ಡಮನೆ ಪ್ರೊಡಕ್ಷನ್ ಬಗ್ಗೆ ಮಾತಾಡ್ತಾ ಇದ್ವಿ, ಹೇಗಿದೆ ನಿಮ್ಮ ಮತ್ತೆ ರಾಘವೇಂದ್ರ ಸರ್ ಆಗಿರ್ಬೋದು ಅಥವಾ ನಮ್ಮ ಮಂಗಳಾ ಮ್ಯಾಮ್ ಆಗಿರ್ಬೋದು, ಹೇಗಿದೆ ನಿಮ್ಮ ಅವರ ಒಂದು ಒಡನಾಟ? ಅವ್ರು ನಮಗೆ ಸಿಕ್ಕಿದ್ದೆ ಒಂದಷ್ಟು ಲಾಂಚ್ ಟೈಮಲ್ಲಿ, ಮತ್ತು ಬಿಸಿ ಇದ್ರು. ಸೊ ಸಿಕ್ಕಿದಾಗ ತುಂಬ ಸಪೋರ್ಟಿವಾಗಿ ಮಾತಾಡಿ, ಚೆನ್ನಾಗಿ ಮಾತಾಡಿ, ಅಂದರೆ ಯಾರು ಮಕ್ಳಿಗೆ ಮಾತಾಡಿಸ್ತಾರಲ್ಲ, ಚೆನ್ನಾಗಿ ಮಾಡೋಕ್ಕಂತ ನಾವು ಇದ್ದೀವಿ ಅಂತ ಸಪೋರ್ಟಿವಾಗಿ, ತುಂಬ ಮಾರಲ್ ಸಪೋರ್ಟ್ ಅವ್ರು, ಅಂದರೆ ಅವರೇ ಒಂದು ಪಾಸಿಟಿವ್ ವೈಬ್, ಇಡೀ ಫ್ಯಾಮಿಲಿನ ಪಾಸಿಟಿವ್ ವೈಬ್. ಸೊ ಅದರಲ್ಲಿ ನಾವೊಂದು ಚಿಕ್ಕ ಸ್ಥಾನ ಕೊಟ್ಟರೆ ನಮ್ಮ ಭಾಗ್ಯ ಅಷ್ಟೇ. ಸೊ ದೇ ಆರ್ ವೆರಿ ಸಪೋರ್ಟಿವ್ ಫಾರ್ ದ ಹೋಲ್ ಟೀಮ್. ಓಕೆ, ಸೊ ಇವಾಗ ನಿಮ್ಮ ದಶಮಿ ಕಾಂಬಿನೇಷನ್ ತುಂಬಾ ಕ್ಯೂಟ್ ಅನ್ಸುತ್ತೆ, ಅಂದ್ರೆ ಇವರಿಬ್ರು ಕಪಲ್ ಆದಷ್ಟು ಬೇಗ ಲವ್ ಮಾಡ್ಲಿಪ್ಪ ಅಂತ ಕಾಯ್ತಾ ಇದೀವಿ ನಾವು. ಸೊ ನಿಮ್ಮ ಅವರ ಆಫ್ ದ ಸ್ಕ್ರೀನ್ ಹೇಗಿರುತ್ತೆ ಶೂಟ್ ಟೈಮ್? ಒಳ್ಳೆ ಫ್ರೆಂಡ್ ಅವ್ರು ನನಗೆ. ಓಕೆ, ಅದಕ್ಕೂ ಮುಂಚೆ ಪರಿಚಯ ಇರಲಿಲ್ಲ. ಸೊ ಸೀರಿಯಲ್ ಇಂದ ಸ್ಟಾರ್ಟಿಂಗ್ ನಾವು ಸಿಕ್ಕಿದ್ದೆ ಕಮ್ಮಿ ಆಗಿತ್ತು. ಸೊ ಈಗ ಒಂದು 2-3 ಸ್ಕೆಡ್ಯೂಲ್ ಇಂದ ಚೆನ್ನಾಗಿರ್ತೀವಿ, ಮಾತಾಡ್ತೀವಿ. ಅಂಡ್ ಕಾಸ್ಟ್ಯೂಮ್ಸ್ ಕೆಲವೊಂದು ವಿಡಿಯೋಸ್ ಹಾಕಿದ್ದೀನಿ, ಯಾವತ್ತೂ ಮಾತಾಡಲಿಲ್ಲ, ಬಟ್ ಹಾಕಿರೋ ಕಾಸ್ಟ್ಯೂಮ್ಸ್ ಅಷ್ಟು ಮ್ಯಾಚಿಂಗ್ ಆಗಿದೆ ಅಲ್ವಾ? ನೋಡಿದ್ರೆ ಡಿಸೈನರ್ಸ್ ಮಾಡ್ಸಿರ್ಬೇಕು ಅನ್ಕೋ, ಬಟ್ ನೋ, ಇಟ್ ವಾಸ್ ಜಸ್ಟ್ ಕೋಇನ್ಸಿಡೆನ್ಸ್. ಅದು ಕೆಮಿಸ್ಟ್ರಿ. ಓಕೆ, ಸೊ ಇವಾಗ ಕಾಲರ್ ತಗೊಳ್ಳೋಣ, ನಿಮ್ ಜೊತೆ ಮಾತಾಡೋಣ. ಏನ್ ಮಾಡೋದು, ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ಯಾರು? ಹಲೋ, ಹಾಯ್ ಹಾಯ್, ನಿಮ್ಮ ಹೆಸರು? ಅನ್ನಪೂರ್ಣ. ನಮ್ಮ ಹೆಸರು ಅನ್ನಪೂರ್ಣ. ಯಾವ ಊರು, ಏನ್ ಮಾಡೋದು? ಕಾಗಿನಲ್ಲೇ, ಹಾವೇರಿ ಡಿಸ್ಟ್ರಿಕ್ಟ್. ಓಕೆ, ಹೇಗೆ ದೀಪಾವಳಿ ಜೋರ? ನಮ್ ಕಡೆ ಜೋರ್ ಮಾಡ್ತಾರೆ. ಪಟಾಕಿ ವಿಜಯದಶಮಿ ನಿಮಗೆ? ಅವನು ವಿಲನ್ ಕ್ಯಾರೆಕ್ಟರ್ ಬಹಳ ಚೆನ್ನಾಗಿ ಮಾಡ್ತಾರಲ್ಲ. ಆಕ್ಚುಲಿ ಅವ್ರು ಹೀರೋ ನೋಡಿ, ಇನ್ಮೇಲಿಂದ ಹೀರೋ ಆಗ್ತಾರ ಅವ್ರು. ಓಕೆನಾ? ಓಕೆ ಮೇಡಮ್, ಇವಾಗ ಸಖತ್ತಾಗಿರೋ ಸೀರೆ ಇದೆ ನೋಡಿ ನನ್ನ ಕೈಯಲ್ಲಿ, 1500 ರಿಂದ 6000 ರೂಪಾಯಿ ಬೆಲೆ ಬಾಳೋ ಸೀರೆ. ಈ ಸೀರೆಗೆ ಬೆಲೆ ಕಟ್ಟಿ? 5950 ರೀ. ಲಾಕ್ ಮಾಡದ 100%? ನೀವು ಕೂಡ ಕಾಲ್ ಮಾಡಿ ಸೀರೆ ಬೆಲೆ ಗೆಸ್ ಮಾಡಿ 0066952566. ಈಗ ನಮಗೆ ಪ್ರಶ್ನೆ ಏನಂದ್ರೆ, ಇವಾಗ ಅವ್ರು ಹೇಳಿದ್ರಲ್ಲ ವಿಲನ್ ಆಗಿ ನಮ್ಗೆ ತುಂಬಾ ಇಷ್ಟ, ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ ಅಂತ, ಬಟ್ ನೋಡಿದಾಗೆಲ್ಲ ಯಾವಾಗಲೂ ರೊಮ್ಯಾನ್ಸ್ ಮಾಡ್ತಾ ಇರ್ತೀರಾ, ಅವ್ರು ಬಿದೋಗೋದು ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ, ಹೋಗ್ಬಿಟ್ಟು ಇಟ್ಕೋಬಿಡ್ತೀರಲ್ಲ ಹಂಗೆ? ಅದೇನೋ ನಮ್ದು ಅವ್ರದ್ದು ಒಂದು ಬಾಂಧವ್ಯ. ಬಾಂಧವ್ಯ ಇವಾಗ ಸಾಯಿಸಕ್ಕೆ ಸ್ವಲ್ಪ ಸ್ವಲ್ಪ ಬೆಳೀತಾ ಇದೆ, ಹೋಗ್ತಾ ಹೋಗ್ತಾ ನೋಡ್ಬೇಕು ಅವಳನ್ನ ಶೂಟ್ ಮಾಡ್ತೀನ ಅಥವಾ ಅಂದ್ರೆ ಸಾಯಿಸಕ್ಕೆ ಅಂತ ಹೋಗ್ತೀರಾ ಅಲ್ಲಿ ರೊಮ್ಯಾನ್ಸ್ ಮಾಡ್ತೀರಾ? ಆಕ್ಚುಲಿ ಏನ್ ಗೊತ್ತಾ, ನಮ್ಗನ್ಸುತ್ತೆ ಅವ್ರು ಸುಮ್ನೆ ನೆಪ ಮಾಡ್ಕೊಂಡು ಹೋಗಿ ಸಾಯಿಸ್ತೀನಿ ಸಾಯಿಸ್ತೀನಿ ಅಂತಾರೆ. ಅವ್ರ ಕಂಡ್ರೆ ಇಷ್ಟ ದಶಮಿ ಕಂಡ್ ಅಂತ. ದಶಮಿ ಲವ್ ಆಗಿದ್ಯಾ? ಇಲ್ಲ ಇಲ್ಲ, ಇನ್ನು ಲವ್ ಎಲ್ಲ ಏನು ಆಗಿಲ್ಲ. ಸೊ ಮುಂದೆ ಆಗ್ಬಹುದು, ನೋಡೋಣ. ಬಟ್ ಇವಾಗ ಒಂಚೂರು ಅವ್ಳು ಒಳ್ಳೆಯವಳು ಅಂತ ಅನಿಸ್ತಿದೆ ನಂಗೆ. ಓಕೆ, ನೋಡ್ಬೇಕು ನೋಡಿ, ಎಷ್ಟು ಕೆಟ್ಟವಳಾಗಿದ್ರೆ ಪಕ್ಕ ಶೂಟ್ ಮಾಡ್ತೀನಿ, ಒಳ್ಳೆಯವಳಾಗಿದ್ರೆ ಯೋಚನೆ ಮಾಡ್ತೀನಿ ಏನ್ ಮಾಡೋದು. ಏನ್ ಮಾಡ್ತೀರಾ ಒಳ್ಳೆಯವಳಾಗಿದ್ರೆ?
ನಮ್ಮ ಡೈರೆಕ್ಟರ್ ರೈಟರ್ ಏನು ಹೇಳ್ತಾರೋ ಆಗ. ಓಕೆ, ಸೊ ಸೆಟಲ್ ಎಲ್ಲ ಹೇಗಿರುತ್ತೆ ನಿಮಗೆ ವಿಜಯದಶಮಿ ತಂಡ? ತುಂಬಾ ಚೆನ್ನಾಗಿ ನಮ್ಮ ಸೆಟ್, ಆಕ್ಚುಲಿ ತುಂಬಾ ಪಾಸಿಟಿವಿಟಿ ಇದೆ. ನಮ್ಮ ಉದಯ್ ಕುಮಾರ್ ಅವರು ರೇಣುಕಾಮ ಆಗಿರ್ಬೋದು, ಉದಯ್ ಕುಮಾರ್ ಅವ್ರ ಡಾಟರ್ ಇದ್ದಾರೆ, ಆಮೇಲೆ ಗುರುರಾಜ್ ಸರ್ ಅವರು ಚಿಕ್ಕ ಮಗುವಿಂದ ಅಜ್ಜ ಅಜ್ಜಿ ತನಕ ಇದ್ದಾರೆ. ಸೊ ಯಾವಾಗಲೂ ಪ್ರತಿ ಸ್ಕೆಡ್ಯೂಲ್ ಪ್ರತಿ ದೇಶೂಟಲ್ಲೂ ಒಂದು ಹಬ್ಬದ ವಾತಾವರಣ. ನಮ್ಮ ರೇಣುಕಾಮ ಇಷ್ಟು ದೊಡ್ಡ ಟಿಫಿನ್ ಬಾಕ್ಸ್ ತಂದ್ಬಿಡ್ತಾರೆ. ವೆಜಿಟೇರಿಯನ್ ಅವರು, ಸೊ ಡೈಲಿ ಬ್ರಾಹ್ಮಣರ ಅಡುಗೆ, ಒಂದ್ ಐದಾರು ತಲ ಪಲ್ಯಗಳು, ಚಪಾತಿ, ರೈಸ್, ಸಾಂಬಾರು, ಸ್ವೀಟ್ಸ್ ಎಲ್ಲಾ ತರ್ತಾರೆ. ಸೊ ಎಲ್ಲ ಒಟ್ಟಿಗೆ ಸೇರಿ ಊಟ ಮಾಡ್ತೀವಿ, ಎವ್ರಿಡೇ ಹಬ್ಬ ತರನೇ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಐ ಆಮ್ ವೆರಿ ಲಕ್ಕಿ ಟು ಬಿ ದ ಪಾರ್ಟ್ ಆಫ್ ದಿಸ್ ಟೀಮ್ ಅಷ್ಟೇ. ಸೂಪರ್. ಇವ ಕಾಲರ್ ಎಷ್ಟು ಹೇಳ್ತಾರೆ ರೇಟ್ ನೋಡೋಣ ಸೀರೆಗೆ. ಹಲೋ, ಹಲೋ, ಯಾರು? ನಾನು ವಿಜಯಶ್ರೀ ಅಂತ. ಹಾಯ್ ವಿಜಯಶ್ರೀ, ಎಲ್ಲಿಂದ? ಬೆಂಗಳೂರಿಂದ. ವಿಜಯಶ್ರೀ ಅಂತ ಮಾತಾಡ್ತೀರಾ? ಯಾವ ಏರಿಯಾ? ಮಾರತಳ್ಳಿ. ಮಾರತಳ್ಳಿ, ಅದು ಬೆಂಗಳೂರಲ್ಲ ಇವ್ರೆ, ಬೆಂಗಳೂರಿನ ಆಚೆ ಅದು. ಮತ್ತೆ ಏನ್ ಸಮಾಚಾರ? ದೀಪಾವಳಿ ಜೋರಾ? ಹಾ, ಜೋರು ಜೋರು. ಓಕೆ, ನೋಡಿ ನಮ್ ಜೊತೆಗೆ ವಿಜಯ್ ಇದ್ದಾರೆ. ವಿಜಯದಶಮಿ ಧಾರಾವಾಹಿ ನೋಡ್ತಾ ಇದ್ದೀರಾ? ಹಾ, ನೋಡ್ತಾ ಇದ್ದೀವಿ ಮ್ಯಾಮ್. ಅದ್ರ ವಿಜಯ್ ಇಷ್ಟನಾ, ದಶಮಿ ಇಷ್ಟನಾ? ಹೀರೋಯಿನ್ ಇಷ್ಟ ಅವರು, ದಶಮಿ. ಬೈಕೋಬೇಡಿ, ನಮ್ ಹೀರೋ ಇದ್ದಾರೆ, ಮಾತಾಡಿ ಒಂದ್ಸತಿ. ನಮಸ್ತೆ ಅಮ್ಮ, ನಮ್ ಸೀರಿಯಲ್ ನೋಡ್ತೀರ ಅನ್ನೋದೇ ಖುಷಿ ನಮಗೆ. ಅಲ್ಲಪ್ಪ, ನೀವು ಹೀರೋ ಎದುರುಗಡೆ ನಮ್ಗೆ ಹೀರೋಯಿನ್ ಇಷ್ಟ ಅಂತ ಹೇಳ್ತಿದ್ರಲ್ಲ, ನಮಗಿಷ್ಟ ಆಗಿರೋದು ಹೇಳ್ಬೇಕಲ್ವಾ, ಅದಕ್ಕೆ ಹೇಳಿ. ಅದಕ್ಕೆ ಅದಕ್ಕೆ ನಿಮ್ ಧೈರ್ಯ ಮೆಚ್ಚಿರೋದು, ಇವಾಗ ಇದೇ ಧೈರ್ಯದಲ್ಲಿ ಇದೆ ಜೋಶ್ ಅಲ್ಲಿ ಸೀರೆ ಬೆಲೆ ಗೆಸ್ ಮಾಡಿಪ್ಪ. ಸೀರೆ ಬೆಲೆ 1600 ರೂಪಾಯಿ. 5600 ಲಾಕ್ ಮಾಡದಾ? ಮಾರತಳ್ಳಿಯಿಂದ ಕಾಲ್ ಮಾಡಿದೆ. ಮಾರತಳ್ಳಿಗೆ ಹೋಗ್ಬೇಕಂದ್ರೆ 2 ಅವರ್ಸ್ 3 ಅವರ್ಸ್ ಬೇಕು. ಮೈಸೂರ್ಗೆ ಹೋಗಿ ಬಂದ್ಬಿಡ್ಬೋದು, ಮಾರತಳ್ಳಿಗೆ ಹೋಗೋದ್ ಕಷ್ಟ. ಬಟ್ ಏನ್ ಏನ್ ಖುಷಿ ಅಂದ್ರೆ, ನಮ್ಮ ಕಾರ್ಯಕ್ರಮನ ಇಡೀ ಕರ್ನಾಟಕದಾದ್ಯಂತ ಅಲ್ಲದೆ ಕರ್ನಾಟಕದ ಆಚೆ ಕೂಡ ಜನ ನೋಡ್ತಾ ಇದಾರೆ, ಲೇಡೀಸ್ ನೋಡ್ತಾ ಇದಾರೆ. ಅವ್ರಿಗೇನ್ ಖುಷಿ ಅಂದ್ರೆ, ಅವ್ರ ತವ್ರ ಮನೆ ತರ ಟ್ರೀಟ್ ಮಾಡ್ತಾರೆ, ಸೀರೆ ಕೊಡ್ತೀವಿ. ಸೊ ನಿಮಗೆ ನಮ್ಮ ಕಾರ್ಯಕ್ರಮದ ಮೇಲೆ ಅಭಿಪ್ರಾಯ ಏನಿದೆ? ನಾವೆಲ್ಲರಿಗೂ ಸೀರೆ ಕೊಡ್ತಾ ಇರ್ತೀವಲ್ಲ. ಇಲ್ಲ, ನಾನು ಆಕ್ಚುಲಿ ಸೀರಿಯಲ್ ಶುರು ಆಗಿ ಮುಂಚೆ ನಾನು ನೋಡ್ತಿದ್ದೆ ಕಾರ್ಯಕ್ರಮ ನೋಡ್ತಿದ್ದೆ, ನಿಮ್ಮಲ್ಲೇ ನೋಡ್ತಿದ್ದೆ ಅಂದ್ರೆ ಊರಿಗೆ ಹೋದಾಗ ನೋಡ್ತಿದ್ದೆ, ನಮ್ಮ ಮನೇಲೆಲ್ಲ ನೋಡೋರು. ಸೊ ಅವಾಗ ಅನ್ಕೊಂತಿದ್ದೆ, ಎಷ್ಟು ಜನ ಅಂದ್ರೆ ಒಂದು ಬಾಂಧವ್ಯ ಬೆಳೆಯುತ್ತೆ. ರೆಗ್ಯುಲರ್ ಆಗಿ ಮನೇಲಿ ಹೌಸ್ ವೈಫ್ಸ್ಗಳಿರ್ತಾರೆ ಕೆಲವರಿಗೆ, ಸೊ ಅವ್ರಿಗೆ ಏನೂ ಇರಲ್ಲ. ಸೊ ಈ ಥರ ಕಾಲ್ ಮಾಡಿ ಮಾಡ್ತಾ ಇಂಟ್ರಾಕ್ಷನ್ ಆದಾಗ ಅವ್ರಿಗೆ ಒಂದು ಖುಷಿ. ಸೊ ಸೀರೆ ಕೆಲವರಿಗೆ ಯಾವಾಗಲೂ ಹುಡುಗಿರ ಕ್ರೇಜ್ ಅಂತೀವಲ್ಲ, ಸೊ ಈ ರೀತಿ ಫ್ರೀಯಾಗಿ ಕೊಡ್ತೀರಾ ನೀವು ಅಂತ ಕಾಲ್ ಮಾಡಿದ. ಕಾಲ್ ಮಾಡೋದು ಒಂಥರ ಖುಶಿ, ನೀವು ಸೀರೆ ಕೊಡೋದು ಒಂಥರ ಖುಷಿ. ತುಂಬ ಹೋಮ್ಲಿ ಕಾರ್ಯಕ್ರಮ ಇದು. ಸೂಪರ್, ವೆರಿ ನೈಸ್. ಸೊ ಗೊತ್ತಾಯ್ತಲ್ಲ, ನಮ್ಮ ವಿಜಯ್ಗೂ ನಮ್ಮ ಕಾರ್ಯಕ್ರಮ ಇಷ್ಟ. ಇವಾಗ ಸೀರೆ ಬೆಲೆ ಹೇಳಿ ಯಾರು ವಿನ್ನರ್ ಅಂತ ಅನೌನ್ಸ್ ಮಾಡೋಂಥ ಸಮಯ. ನಮ್ಮ ಈ ಸಖತ್ ಆಗಿರೋ ಸೀರೆಯ ಬೆಲೆ ಹೇಳ್ಬಿಡ್ಲಾ? ಈ ನಮ್ಮ ಸೀರೆಯ ಬೆಲೆ ಬಂದು 5799 ರೂಪಾಯಿ. ಇದನ್ನ ಕರೆಕ್ಟ್ ಆಗಿ ಗೆಸ್ ಮಾಡಿರೋದು ಸಂಗೀತಾ ಬೆಂಗಳೂರಿಂದ. ನಮ್ ವಿಜಯ್ ಹೇಳಿದ ರೇಟೇನೆ ಅವರು ಕೂಡ ಹೇಳಿದ್ರು 5800 ಅಂತ ಹೇಳಿ ಈ ಸೀರೆನ 1 ರೂಪಾಯಲ್ಲಿ ಗೆದ್ದಿದ್ದೀರಾ. ಕಂಗ್ರಾಚುಲೇಷನ್ಸ್, ಸಖತ್ತಾಗಿದೆ ಸೀರೆ. ನನಗಂತೂ ಇದು ನನ್ ಆಲ್ರೆಡಿ ಕಣ್ ಬಿದ್ದಿದೆ ಈ ಸೀರೆ ಮೇಲೆ. ಪೂಜೆ ಮಾಡಿಬಿಟ್ಟು ಆಮೇಲೆ ಉಟ್ಕೊಳ್ಳಿ, ಓಕೆ? ಸೊ ಸಂಗೀತಾ ಕಂಗ್ರಾಚುಲೇಷನ್ಸ್, ಸಖತ್ತಾಗಿರೋ ಸಿಲ್ಕ್ ಸಾರಿಯನ್ನ ಗೆದ್ದಿದ್ದೀರಾ ಹಬ್ಬದ ದಿನ ನೀವು. ಈಗ ಇನ್ನೊಂದು ಸಿಲ್ಕ್ ಸಾರಿ ಓಪನ್ ಮಾಡಬೇಕು, ಯಾವುದು ಸೆಲೆಕ್ಟ್ ಮಾಡಿ ನೋಡೋಣ ಫಸ್ಟು. ಓಕೆ, ನೋಡಿದ್ರಾ ಈ ಹೀರೋ, ನಮ್ಮ ಹೀರೋ ಸೆಲೆಕ್ಟ್ ಮಾಡಿರೋ ಸೀರೆ ಬಂದು ಇದೆ, ಅವ್ರು ಹಾಕೊಂಡಿರೋ ಕಲರ್ ಕೂಡ ಇದೆ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸೊ ಸೇಮ್ ಸೇಮ್ ಕಲರ್ ಅಂತ ಸೆಲೆಕ್ಟ್ ಮಾಡಿದ್ರೆ, ಅಥವಾ ನಿಮ್ಮ ಗರ್ಲ್ ಫ್ರೆಂಡ್ಗೆ ಈ ಕಲರ್ ಇಷ್ಟ ಅಂತ ಸೆಲೆಕ್ಟ್? ಇಲ್ಲ, ಆ್ಯಕ್ಚುಲಿ ಸೇಮ್ ಕಲರ್ ಅಂತಲೇ ಮಾಡಿದ್ದು. ಸುಳ್ಳು ಹೇಳ್ಬಾರ್ದು ಇವಾಗ. ಓಕೆ, ಬಟ್ ಗರ್ಲ್ ಫ್ರೆಂಡ್ ಎಲ್ಲ ಗರ್ಲ್ ಫ್ರೆಂಡ್ ಕಲರ್ ಎಲ್ಲ ಹೆಂಗೆ ಗೊತ್ತಿರತ್ತೆ ನನಗೆ ಅಲ್ವಾ. ಇವಾಗ ನೀವು ಸೀರೆ ಎಲ್ಲರಿಗೂ ತೋರಿಸ್ಬೇಕಪ್ಪ, ನೋಡೋಣ ನಮ್ಮ ಗಂಡ್ಮಕ್ಳು ಯಾವ ಥರ ತೋರಿಸ್ತಾರೆ ಸೀರೆನ ಅಂತ ನೀವು ನೋಡ್ಕೊಳ್ಳಿ. ಸಖತ್ತಾಗಿರೋ ಸೀರೆ ಬಾರ್ಡ್ರಲ್ಲಿ ನೀವು ಹೇಳಿ ನೋಡೋಣ ಸೀರೆ ಬಗ್ಗೆ. ತುಂಬ ಚೆನ್ನಾಗಿದೆ ಈ ಸೀರೆ, ಹಬ್ಬಕ್ಕೆ ಹೇಳಿ ಮಾಡಿಸಿದಾರಂಥ ಸೀರೆ ನೋಡಿ. ಅವರಷ್ಟು ಚೆನ್ನಾಗಿ ತೋರ್ಸಕ್ಕೆ ಬರಲ್ಲ, ಆದರೂ ಒಂಚೂರು ಟ್ರೈ ಮಾಡ್ತಾ ಇದ್ದೀನಿ. ಸೀರೆ ಬಗ್ಗೆ ಒಂದು ಸ್ವಲ್ಪ ಹೇಳಬೇಕು. ಸೀರೆ ತುಂಬ ಚೆನ್ನಾಗಿದೆ ಹೇಳಬೇಕು ಅಂತ ಹೇಳ್ತಿಲ್ಲ ಆ್ಯಕ್ಚುಲಿ, ಅದಕ್ಕೆ ತುಂಬ ಇಷ್ಟಪಟ್ಟು ಚೂಸಿಯಾಗಿ ಸೆಲೆಕ್ಟ್ ಮಾಡಿದ್ದೀನಿ ಇದನ್ನು. ಸೀರೆ ಬಗ್ಗೆ ಹೇಳಿ ಅಂದರೆ ನಿಮ್ಮ ಬಗ್ಗೆನೇ ಹೇಳ್ತಾ ಇದ್ದೀರಾ, ಕೊಡಿಲಿ ಒಂದು ನಿಮಿಷ. ಸೊ ಸಖತ್ತಾಗಿರೋ ಸೀರೆ ಬಾರ್ಡರ್ಲಿ ನಿಮಗೆ ಪಿಂಕ್ ಮಜಂತಾ ಪಿಂಕ್ ಕಲರ್ ಇದೆ. ಪಾಪ ಬಾರ್ಡರ್ ಪಿಂಕ್ ಕಲರ್ ಇದೆ, ಇದರಲ್ಲಿ ಒಳ್ಳೆ ಜರಿ ಇದೆ, ಜೊತೆಗೆ ಇಷ್ಟು ದೊಡ್ಡದಾಗಿರುವಂತಹ ಕೆಳಗಡೆ ಇರುವಂತಹ ಬಾರ್ಡರ್ ಇದ್ರೆ ತುಂಬಾ ರಾಣಿ ತರ ಕಾಣಿಸ್ತೀವಿ, ಮಹಾರಾಣಿ ತರ ಕಾಣಿಸ್ತೀವಿ. ಈ ಕಡೆ ಬ್ಲೌಸ್ ಪೀಸ್ ಕೂಡ ಅಟ್ಯಾಚ್ ಇದೆ, ಇದನ್ನ ನೀವು ಬ್ಲೌಸ್ ಪೀಸ್ ಬಾರ್ಡರ್ ಹಾಕೋಬಹುದು, ಹಿಂಗೆಲ್ಲ ಹೇಳ್ಬೇಕು ನೀವು. ಓಕೆ, ಪಂಚೆ ಶರ್ಟ್ ಕಿಲ್ದ್ರೆ ಹೇಳ್ತೀವಪ್ಪ ನಾವು ಗಂಡ ಮಕ್ಕಳು. ಓಕೆ ಆಯ್ತು, ಪಂಚೆ ಶರ್ಟ್ಗೆ ಏನ್ ಎಕ್ಸ್ಪ್ಲೇನ್ ಮಾಡಕ್ಕಾಗುತ್ತೆ ನಮ್ಮ ಹುಡುಗರಿಗೆ? ಪಂಚೆಗೂ ಮ್ಯಾಚಿಂಗ್ ಬಾರ್ಡರ್ ಇದೆ, ವಾಚಿಗೆ ಮ್ಯಾಚಿಂಗ್ ಬಾರ್ಡರ್ ಇದೆ, ಆಮೇಲೆ ಶರ್ಟಿಗೆ ಮ್ಯಾಚ್ ಆಗ್ತಿದೆ.
ಈ ಹಬ್ಬ ಆಗಿರ್ಬೋದು ಏನೇ ಫಂಕ್ಷನ್ ಆಗಿರ್ಬೋದು ಹುಡುಗರಿಗೆ ಈಸಿಯೆಸ್ಟ್ ಥಿಂಗ್ ಏನಂದ್ರೆ ಒಂದು ಶರ್ಟ್ ಒಂದು ಪ್ಯಾಂಟ್ ನೇತಾಕೊಳ್ಳೋದು ಅಷ್ಟೇ, ಇಲ್ಲ ಮ್ಯಾಕ್ಸಿಮಮ್ ಒಂದು ಪಂಚೆ, ಅದು ಬಿಟ್ಟರೆ ಬೇರೆ ಏನು ಹಾಕೊಳ್ತೀರಾ ನೀವು? ಓಕೆ, ಇವಾಗ ಸೀರೆ ಬೆಲೆ ಹೇಳ್ಬಿಡ್ತೀನಿ. ನಮ್ಮ ಈ ಸೀರೆಯ ಬೆಲೆ ರೇಂಜ್ ಬಂದು 5,500 to 6,000 rupees. ನೋಡೋಣ ನಮ್ಮ ಕಾಲರ್ಸ್ ಎಷ್ಟು ಹೇಳ್ತಾರೆ ರೇಟು ಅಂತ. 0066952566. ನೆಕ್ಸ್ಟ್ ಕಾಲರ್, ಹಲೋ. ಹಲೋ, ಯಾರು? ನಾನು ಸರಸ್ವತಿ ಅಂತ. ಸರು, ಯಾವ ಊರು? ಬ್ಯಾಂಗ್ಳೂರು. ಬ್ಯಾಂಗ್ಳೂರ್ ಯಾವ ಏರಿಯಾ? ಹೊಸಪಾಳ್ಯ. ಎಲ್ಲಿ ಅದು? ಕೂಡ್ಲೂರ್ ಹತ್ರ ಬರುತ್ತೆ. ಓ, ಓಕೆ ಓಕೆ ಓಕೆ. ಮತ್ತೆ ಹಬ್ಬ ಹೇಗೆ, ಜೋರ? ಹಾ, ಮಾಡ್ತಾ ಇದ್ದೀವಿ. ಮಾಡ್ತಾ ಇದ್ದೀರಾ ಇನ್ನು? ಯಾಕೆ? ಅದು ಹೊಸ ಕಜ್ಜಾಯ ಮಾಡೋದು, ಅದಕ್ಕೆ ಪಾಕ ತೆಗ್ದಿಟ್ಟಿದೀವಿ. ಓ, ನೆನ್ನೆ ಮಾಡಿಡ್ಬೇಕು ತಾನೆ ನೀವು ಇವತ್ತು ತಿನ್ನೋದಕ್ಕೆ? ಇವಾಗ ಪಾಕ ಅದು ಆಕ್ಚುಲಿ ಹೊಸ ಕಜ್ಜಾಯ ಬೇರೆ ಹಳೆ ಕಜ್ಜಾಯ ಬೇರೆ ಇರುತ್ತಲ್ಲ, ಹೊಸದು ಇವತ್ತಲೇ ಮಾಡಿ ಇವತ್ತೇ ಪೂಜೆ ಮಾಡೋದು. ಓ, ಸೂಪರ್ ಸೂಪರ್. ಆಯ್ತು, ತಿನ್, ಚೆನ್ನಾಗಿ ಎಂಜಾಯ್ ಮಾಡಿ. ಅಕಸ್ಮಾತ್ ನಿಮ್ಗೆ ನೀವು ಎಲ್ಲರೂ ನಮ್ಮ ಮನೆಗೆ ನಾವು ಕಳಿಸಿ ಇಲ್ಲಿ ಆಫೀಸ್ಗೆ, ಸಿರಿಕನ್ನಡ ಆಫೀಸ್ಗೆ ಒಂದು ಕಜ್ಜಾಯ ಎರಡು ಕಜ್ಜಾಯ ಬನ್ರಿ. ಓಕೆ, ಶೋರ್. ತುಂಬಾ ಪ್ರೀತಿ ತೋರಿಸ್ತಾ ಇದೀರಾ, ಥ್ಯಾಂಕ್ ಯು. ದೀಪಾವಳಿ ಹಬ್ಬದ ಶುಭಾಶಯಗಳು. ನಮ್ಮ ಜೊತೆಗೆ ವಿಜಯದಶಮಿ ಧಾರಾವಾಹಿಯ ನಾಯಕ ವಿಜಯ್ ಇದ್ದಾರೆ, ಮಾತಾಡಿ. ನಮಸ್ತೆ ಅಮ್ಮ. ನಮಸ್ಕಾರ. ಹೇಗೆ ಹಬ್ಬ ಜೋರ ಸೆಲೆಬ್ರೇಟ್ ಮಾಡ್ತಿದ್ದೀರಾ? ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮಗೂ ಕೂಡ ಅಮ್ಮ. ಥ್ಯಾಂಕ್ ಯು ಸೋ ಮಚ್. ಅಲ್ಲ, ನೀವು ಹೊಸ ಕಜ್ಜಾಯ ಹಳೆ ಕಜ್ಜಾಯ ಅಂತ ಹೇಳಿ ನಮ್ಮ ಬಾಯಲ್ಲಿ ನೀರ್ ತರಿಸ್ಬಿಟ್ಟು ಇವಾಗ ಹೌದು ಹೌದು ಅಂತ ಇದ್ದೀರಾ. ಕಳಿಸಿ ಇವಾಗ ಒಂದು ಕಜ್ಜಾಯ, ನಂಗೆ ಅವೆಲ್ಲ ಗೊತ್ತಿಲ್ಲ. ಓಕೆನಾ? ಕಳಿಸಿ ಸ್ಯಾರಿ ಇನ್ನಾದ್ರೆ ನೋಡಿದ್ರೆ ಇವರು. ಆಯ್ತು, ಸೀರೆ ಬೆಲೆ ಗೆಸ್ ಮಾಡಿ. 5,500 to 6,000 rupees ಬೆಲೆ ಬಾಳುತ್ತೆ ಈ ಸೀರೆ. 5,888. ಲಾಕ್ ಮಾಡೋದಾ? ಓಕೆ ಓಕೆ. ಒಂದು ಫ್ಯಾನ್ಸಿ ನಂಬರ್ ಹೇಳಿದರೆ 5888. ಓಕೆ, 5,888 rupees ನೀವು ಕೂಡ ಕಾಲ್ ಮಾಡಿ ಸೀರೆ ಬೆಲೆ ಗೆಸ್ ಮಾಡಿ. ಈ ಸೀರೆ ಇಷ್ಟೇನಪ್ಪ ಕೊಡೋದು ರೇಟು ಅಂತ ನಿಮ್ಗೆ ಗೊತ್ತಿರುತ್ತಲ್ಲ, ಕಾಲ್ ಮಾಡಿ. ಜೊತೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬರೀ ಹೆಣ್ಮಕ್ಳು ಮಾತ್ರ ಅಲ್ಲ, ಗಂಡ್ಮಕ್ಳು ಕೂಡ ಕಾಲ್ ಮಾಡ್ತಾರೆ. ಎಲ್ಲ ಕಾಲ್ ಮಾಡಿ ನಮ್ಮ ಮಿಸ್ಸಸ್ಗೆ ಸೀರೆ ಅಥವಾ ನಮ್ಮ ಮಗಳಿಗೆ ಸೀರೆ ಅಂತ ಕೂಡ ಕೊಡ್ತಾರೆ. ಅಕಸ್ಮಾತ್ ನೀವೇನಾದ್ರು ಕಾಲ್ ಮಾಡಿ ಈ ಸೀರೆಗೆ ಬೆಲೆ ಕಟ್ಟಬೇಕಂದ್ರೆ ಎಷ್ಟು ಕೊಡ್ತಾ ಇದ್ರಿ? ಈ ಸೀರೆಗೆ 5,750. 5,750 ನೋಡೋಣ ಎಷ್ಟಿರ್ಬೋದು ಸೀರೆ ಬೆಲೆ ಅಂತ ಆದಷ್ಟು ಬೇಗ ಹೇಳ್ತೀನಿ. ನೀವೇನಾದ್ರು ಯಾವತ್ತಾನ ಯಾವ್ದಾನ ಹುಡುಗಿ ಜೊತೆ ಸ್ಯಾರಿ ಪರ್ಚೇಸ್ಗೆ ಹೋಗಿದ್ದೀರಾ? ಇಲ್ಲ, ಅಮ್ಮನ ಜೊತೆ ಹೋಗಿದ್ದೀನಿ, ಫ್ಯಾಮಿಲಿ ಜೊತೆ ಹೋಗಿದ್ದೀನಿ. ತುಂಬ ಚೂಸಿ ನಮ್ಮಮ್ಮ. ನಮ್ಮಮ್ಮದೊಂದು ಸ್ಯಾರಿ ಮ್ಯೂಸಿಯಮ್ಮೇ ಮಾಡೋದು, ಅಷ್ಟು ಕಲೆಕ್ಷನ್ಸ್ ಇದೆ ಅವ್ರ ಹತ್ರ. ಹೌದಾ? ತುಂಬ ಜಾಸ್ತಿ ಕ್ರೇಜ್ ಅವ್ರಿಗೆ ಸ್ಯಾರೀಸು ಡ್ರೆಸ್ ಬಗ್ಗೆ ಎಲ್ಲ. ಸೊ ಅವರೊಟ್ಟಿಗೆ ಚಿಕ್ಕದ್ರಿಂದ ಹೋಗಿ 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 ನಾನು ಕಲ್ತ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ. ಬೆಸ್ಟ್ ಸ್ಯಾರಿ ಸೆಲೆಕ್ಟ್ ಮಾಡೋಷ್ಟು ಒಟ್ಟಿನಲ್ಲಿ ಒಂದು ಆವ್ರೇಜ್ ಆಗಿ ಒಂದು ಲೇಡೀಸ್ಗೆ ಸ್ಯಾರಿ ಸೆಲೆಕ್ಟ್ ಮಾಡ್ಬೇಕಾದ್ರೆ ಎಷ್ಟು ಅವರ್ ಬೇಕಾಗುತ್ತೆ? ಗೆಲ್ಬಹುದು ಇಲ್ಲಿ ಏನಂದ್ರೆ ಫ್ರೀ ಆಗಿ ನೀವು ಹಬ್ಬದ ದಿನ ಸೀರೆ ಗೆಲ್ಬಹುದು. 0066952566 ನಮ್ಮ ಕಾಲಿಂಗ್ ನಂಬರ್. ಸೊ ನಮ್ ವಿಜಯ್ಗೆ ದೀಪಾವಳಿ ಅಂದ ತಕ್ಷಣ ಫಸ್ಟ್ ನಾಪಕ ಬರೋದೇನು? ದೀಪಾವಳಿ ಅಂದ ತಕ್ಷಣ ನಮಗೆ ಆಕ್ಚುಲಿ ಪಟಾಕಿ ನೆನಪು ಬರುತ್ತೆ. ಸೊ ನಾವು ಚಿಕ್ಕದ್ರಿಂದ ಅದೇ ಜಾಸ್ತಿ ತುಂಬ ಕ್ರೇಜಲ್ಲಿ ಹಬ್ಬ ಬಂತು ಅಂದ ತಕ್ಷಣ ರೆಡಿ ಆಗಿಬಿಡ್ತಿದ್ವಿ. ಎಲ್ಲ ಬರೋದು ಒಂದಿಷ್ಟು ಚೀಲ ಪಟಾಕಿ ಎಲ್ಲ ಬರೋದು. ನಾನು ಬೆಳೆದ ಚಿಕ್ಕ ಪೊಲೀಸ್ ಕ್ವಾರ್ಟರ್ಸಲ್ಲಿ ಬೆಳೆದಿದೆ ಆ್ಯಕ್ಚುಲಿ, ಪೊಲೀಸ್ ಕ್ವಾರ್ಟರ್ಸಲ್ಲಿ. ಸೊ ಅದೊಂದು ದೊಡ್ಡ ಕಾಲೋನಿ ಅಲ್ವಾ, ಬರೀ ಸ್ಟಾರ್ಟ್ ಆಗ್ತಿದ್ದಂಗೆ ಇನ್ನೊಂದು ವಾರ ಮುಂಚೆನೇ ಶುರು ಆಗ್ಬಿಡೋದು ನಮ್ದೆಲ್ಲ. ಆಟೋಮೊಬೈಲ್ ಎಕ್ಸ್ಪೆರಿಮೆಂಟ್ ಬಕೆಟಲ್ಲಿ ಡಮ್ ಅಂತ ಹಾರಿಸೋದು, ರಾಕೆಟ್ ಎಲ್ಲೆಲ್ಲಿ ಹೊಡಿಯೋದು. ಸೊ ಯಾರು ಯಾರು ಯಾರ ಮೇಲೆ ಬಿಸಾಕಿದಿರ ಪಟಾಕಿ? ಹೋಗಿದೆ ಸುಮಾರು ಸಲ ಅವೆಲ್ಲ ಆಗಿದೆ. ಓ, ಬಟ್ ಏನಂದ್ರೆ ಪಟಾಕಿನೇ ತುಂಬಾ ನೆನಪಾಗೋದು, ಯಾಕಂದ್ರೆ ಅದು ತುಂಬಾ ಕ್ರೇಜ್ ಇತ್ತು ಅವಾಗ. ಸೊ ಎಲ್ಲಾರದು ಜೋಡಿಸ್ಕೊಂಡ್ಬಿಡ್ತಿದ್ವಿ ಇಷ್ಟು ಕಲೆಕ್ಷನ್ಸ್ ಅಲ್ವಾ. ಹಂಗೆ ಆಕ್ಚುಲಿ ನಮ್ಮ ಚೈಲ್ಡ್ಹುಡ್ ಇನ್ನ ನೆಕ್ಸ್ಟ್ ಜನರೇಷನ್ಗೆ ಬರೋದೇ ಇಲ್ಲ. ನಾವು ಹೇಳ್ತಾ ಇರಬೇಕು, ನಾವು ಚಿಕ್ಕವರಿದ್ದಾಗ ಪಟಾಕಿ ಹೊಡಿತಾ ಇದ್ವಿ, ಅವರೆಲ್ಲ ಹೌದಾ ಪಟಾಕಿ ಅಂದ್ರೆ ಏನು ಅಂತ ಕೇಳ್ತಾರೆ. ಬಟ್ ಆದ್ರೂ ಈಗ ಇಕೋ ಫ್ರೆಂಡ್ಲಿ ಆಗಿರೋದಕ್ಕೆ ನೀವು ದೀಪಗಳನ್ನ ಬೆಳಗ್ಗಿ ಅದನ್ನೇ ಪಟಾಕಿ ಅಂತ ಇದು ಮಾಡಿ, ಅಥವಾ ಸುಸುರ್ಬತ್ತಿ ಹಚ್ಬೋದು ಅಲ್ವಾ, ದೀಪ ಹಚ್ಬೋದು ಅಲ್ವಾ. ಓಕೆ, ಇವಾಗ ಕಾಲರ್ ಇದಾರೆ, ಈ ಸೀರೆಗೆ ಎಷ್ಟು ರೇಟ್ ಹೇಳ್ತಾರೆ ನೋಡೋಣ. ಹಲೋ ಹಲೋ, ನಮಸ್ಕಾರ ಮ್ಯಾಮ್. ನಮಸ್ಕಾರ, ಯಾರು? ಅಂಜಲಿ. ಅಂಜಲಿ ಏನ್ ಮಾಡುದು ಅಂಜಲಿ? ವಿಶ್ ಯು ದ ಸೇಮ್. ಮತ್ತೆ ಹಬ್ಬ ಜೋರಾ? ಓಕೆ, ಸೀರೆ ಬೆಲೆ ಹೇಳೋದಕ್ಕಿಂತ ಮುಂಚೆ ನಮ್ ಜೊತೆಗೆ ಇವಾಗ ಸಿರಿಕನ್ನಡದಲ್ಲಿ ಬರೋ ಎಲ್ಲ ಧಾರಾವಾಹಿಗಳು ನೋಡ್ತಾ ಇದೀರಾ? ಯಾವ್ದು ವಿಜಯದಶಮಿ ನೋಡ್ತೀರಾ? ವಿಜಯ್ ಎಷ್ಟು ಕ್ಯೂಟ್ ಆಗಿದಾರಲ್ವಾ ನೋಡಿ, ಅವ್ರು ನಮ್ ನಿಮ್ ಮನೆಗ್ ಬಂದ್ಬಿಟ್ಟಿದ್ದಾರೆ, ನಮ್ ಸ್ಟುಡಿಯೋಗ್ ಬಂದಿದ್ದಾರೆ. ಮಾತಾಡ್ಸಿ. ಥ್ಯಾಂಕ್ ಯು ಮ ಸೇಮ್ ಟು ಯು. ಸೀರಿಯಲ್ ನೋಡ್ತಿದ್ದಾರೆ, ಇಷ್ಟ ಆಗ್ತಿದ್ಯಾ? ಹೌದು ಹೌದು ಸರ್. ಯಾರು ಇಷ್ಟ ಅದರಲ್ಲಿ? ಹೋಗ್ರಿ ರೀ, ಎಲ್ಲರೂ ಹಿಂಗೆ ಹೇಳ್ತೀರಾ, ಪಾಪ ನಮ್ ಹೀರೋಗ್ ಹರ್ಟ್ ಮಾಡ್ತೀರ, ಹೋಗಿ ನೀವು. ಸೀರಿಯಲ್ ನೋಡೋದೇ ಖುಷಿ ಯಾವಾಗ್ಲೂ ಹೇಳಿಲ್ಲ. ಓಕೆ, ಸೀರೆ ಬೆಲೆ ಗೆಸ್ ಮಾಡಿಪ್ಪ.
ಲಾಕ್ ಮಾಡದ ಓಕೆ 5,770 ಅಂತ ಹೇಳಿದರೆ ನಮ್ಮ ಕಾಲರ್ ನಿಮಗೇನಾದ್ರು ಬೇಜಾರ ಇಲ್ಲಪ್ಪ ನಮಗೆ ಸೀರಿಯಲ್ ನೋಡೋದೇ ಖುಷಿ ಯಾಕಂದ್ರೆ ನಾನು ಹೇಟ್ ಮಾಡಿದ್ರೆ ನನ್ನ ಪಾತ್ರ ಗೆಲ್ತಿದೆ ಹೇಟ್ ಅಂತಲ್ಲ ಏನಂದ್ರೆ ನೆಗೆಟಿವ್ ರೋಲ್ ಏನಂದ್ರೆ ಓ ಇವ್ರು ವಿಲನ್ ಅಂತ ಅವ್ರ ಮನಸ್ಸಲ್ಲಿ ಕೂತ್ಕೊಂಡಿದೆ ಅಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದೀರಾ ಅನ್ನೋದೇ ಒಂದು ದೊಡ್ಡ ಇದು ಅಲ್ವಾ ಬಟ್ ಎನಿವೇ ಯಾರ್ ಯಾರ್ ವಿಜಯ್ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ ನನಗೆ ವಿಜಯ್ ಅಂದ್ರೆ ಇಷ್ಟ ಗೊತ್ತಾ ಇನ್ನೊಂದು ಸ್ವಲ್ಪ ದಿನ ಎಲ್ಲರೂ ಇಷ್ಟಪಡ್ತಾರೆ ಅಲ್ವಾ ಡೆಫಿನೆಟ್ಲಿ ಇವಾಗ ನೆಕ್ಸ್ಟ್ ರೊಮ್ಯಾನ್ಸ್ ಸ್ಟಾರ್ಟ್ ಆದ್ಮೇಲೆ ಎಲ್ಲರೂ ಲವ್ ಅಲ್ಲಿ ಬೀಳೋದೇ ವಿಜಯ್ ಜೊತೆಗೆ ಕಾಲರ್ ಇದ್ದಾರೆ ಯಾರು ನೋಡೋಣ ಎಷ್ಟು ಹೇಳ್ತಾರೆ ಸೀರೆ ಬೆಲೆ ಹಲೋ ಓಕೆ ನೀವು ಕೂಡ ಕಾಲ್ ಮಾಡಿ 0806-695-2566 ಜೊತೆಗೆ ಸೆಲ್ಫಿ ಕಾಂಟೆಸ್ಟ್ ಕೂಡ ಇದೆ ಬಟ್ ಇವಾಗ ಹಬ್ಬ ಇರೋದ್ರಿಂದ ಅದು ನಾನು ಮಾಡ್ತಾ ಇಲ್ಲ ಪ್ರತಿದಿನ ನೀವು 5:30-10 ಎಲ್ಲದಾರಾವಾಹಿಗಳನ್ನ ನೋಡ್ತಾ ಒಂದು ಸೆಲ್ಫಿ ತಗೊಂಡು ನಮಗೆ ಕಳಿಸಿ 9031113 ನಮ್ಮ ವಾಟ್ಸ್ಆ್ಯಪ್ ನಂಬರ್ ನಿಮ್ಮ ಸೆಲ್ಫಿಗಳನ್ನ ನೋಡೋದಕ್ಕೆ ನಾವಂತೂ ಕಾಯ್ತಾ ಇರ್ತೀವಿ ಸೊ ಮಿಸ್ ಮಾಡಿದೆ ಸೆಲ್ಫಿಗಳನ್ನ ಕಳಿಸಿ ಜೊತೆಗೆ ಯಾರ್ಯಾರು ಸೀರೆ ಗೆದ್ದಿರ್ತೀರಲ್ಲ ಸೀರೆ ಉಟ್ಕೊಂಡು ಒಂದು ಫೋಟೋ ಕೂಡ ಕಳಿಸಿ ನಾವು ನೋಡ್ತೀವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ನಮ್ಮ ಆಡಿಯನ್ಸ್ ಅಂತ ಜೊತೆಗೆ ವಿಜಯ್ ಮತ್ತೆ ಇನ್ನೇನು ಸಮಾಚಾರ ಇನ್ನೇನು ಕೇಳ್ಬೋದು ನಿಮಗೆ ಇನ್ನು ದೀಪಾವಳಿ ಬಗ್ಗೆ ಕೇಳ್ಬೋದು ಹಬ್ಬ ಅಲ್ವಾ ಸೊ ನಮ್ಮದಲ್ಲ ಆಕ್ಚುಲಿ ದೀಪಾವಳಿ ತುಂಬ ಚೆನ್ನಾಗಿ ಆಚರಿಸ್ತಿದ್ವಿ ನಾವು ಅಂದ್ರೆ ಆಲ್ರೆಡಿ ಹೇಳಿದ್ರಲ್ಲ ಬಕೆಟ್ ಒಳಗಡೆ ಆಟೋ ಬಾಂಬ್ ಹಾಕ್ಬಿಟ್ಟು ಅದು ಪಟಾಕಿ ಎಲ್ಲ ಎಕ್ಸ್ಪೆರಿಮೆಂಟ್ ಈ ತರ ಎಕ್ಸ್ಪೆರಿಮೆಂಟ್ ಬಿಟ್ಟಿದೀವಿ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ಬಿಟ್ಟಿದೀವಿ ಅದೇ ಕೆಲಸ ಒಂದು ಪಟಾಕಿನೂ ಇದ್ದಂಗೆ ಹೊಡೆದಿಲ್ಲ ಅದನ್ನ ಓಕೆ ಅದು ಬಿಟ್ಟು ಮನೆಯಲ್ಲಿ ಅಂದ್ರೆ ಟ್ರೆಡಿಷನಲ್ ಅಂದ್ರೆ ಎಣ್ಣೆ ಸ್ನಾನ ಮಾಡಿಸ್ ಕಂಪಲ್ಸರಿ ಇಲ್ಲಿಂದ ಇಲ್ಲಿ ತನಕ ಎಣ್ಣೆ ಇಳಿತಿರೋದು ಎಲ್ಲರಿಗೂ ಲೈನ್ ನಿಲ್ಲಿಸ್ಬಿಡೋರು ಅಂದ್ರೆ ನಾವು ಎಲ್ಲರೂ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಅದಾದ್ಮೇಲೆ ದೇವ್ರ ನೈವೇದ್ಯ ಎಲ್ಲ ಮಾಡಿ ಗೋಗಳಿಗೆಲ್ಲ ಪೂಜೆ ಮಾಡಿ ಹೊಟ್ಟೆ ಬೇರೆ ಹಸ್ತು ಬಿಡೋದು ಬಟ್ ನಮ್ಮಮ್ಮನ ಶಾಸ್ತ್ರನೇ ಮುಗಿತಿದ್ದಿಲ್ಲ ಇನ್ನ ಒಂದಾದ್ಮೇಲೆ ಎಲ್ಲ ತಿಂಡಿಗಳ ಮುಂದೆ ಜೋಡಿಸ್ರು ತಿನ್ನಕ್ಕಾಗಲ್ಲ ಅಲ್ವಾ ಎಲ್ಲ ನೈವೇದ್ಯಾಗಿ ಗೋ ಕೊಟ್ಟಿ ಆ ಗೋನೆಲ್ಲ ಕರೆದು ಅದಕ್ಕೆಲ್ಲ ಪೂಜೆ ಎಲ್ಲ ಮಾಡಿ ಸೊ ಹಬ್ಬ ಅಂದ್ರೆ ತುಂಬಾ ಪಾಸಿಟಿವಿಟಿ ಅಂತ ಅಲ್ವಾ ನಿಜ ಆಕ್ಚುಲಿ ಇನ್ನೊಂದೇನಂದ್ರೆ ನಮ್ಮ ದಕ್ಷಿಣ ಕನ್ನಡದ ಸೈಡ್ ಎಲ್ಲ ಜಾಸ್ತಿ ಟ್ರೆಡಿಷನ್ಸ್ ಅನ್ನ ಇನ್ನೂ ಕಾಪಾಡಿಕೊಂಡು ಇನ್ನೂ ಅದನ್ನ ನಡ್ಸ್ಕೊಂಡ್ ಬರ್ತಾ ಇದಾರಲ್ವಾ ಅದೇ ನಮಗೆ ತುಂಬಾನೇ ಖುಷಿ ಸೊ ಯಾ ವೆರಿ ನೈಸ್ ಇದೇ ತರ ಟ್ರೆಡಿಷನ್ಸ್ ನ ನೆಕ್ಸ್ಟ್ ನೆಕ್ಸ್ಟ್ ಜನರೇಷನ್ಗೂ ಅಂದ್ರೆ ಓ ಹಿಂಗೆಲ್ಲ ಮಾಡ್ತಾರ ಅಂತ ಅನ್ಸ್ಬಾರ್ದು ನಾವೆಲ್ಲರೂ ಅದನ್ನ ಫಾಲೋ ಮಾಡ್ಬೇಕು ಎಲ್ಲರದು ಎಣ್ಣೆ ಸ್ನಾನ ಆಯ್ತಾ ನೋಡೋಣ ಮಿಕ್ಸ್ ಕಾಲರ್ ಯಾರು ನೋಡೋಣ ಹಲೋ ಹಲೋ ಯಾರು ಶ್ವೇತಾ ಅಂತ ಚಿಕ್ಕಮಂಗ್ಳೂರಿಂದ ಹಾಯ್ ಚಿಕ್ಕಮಂಗ್ಳೂರ ಒಂದ್ ಚಿಕ್ಕ ಮಲ್ಲಿಗೆ ಮದ್ವೆ ಆಗಿದೆಯಾ ನಿಮಗೆ ಇಲ್ಲ ಇಲ್ಲ ಯಾಕೆ ಹಲೋ ಶ್ವೇತಾ ಹೇಳಿ ಹೇಳಿ ಏನ್ ಮಾಡೋದ್ ಮತ್ತೆ ನೀವು ನಾನು ಇಂಜಿನಿಯರ್ ಆಕ್ಚುಲಿ ಇಂಜಿನಿಯರ್ ಕೆಲಸ ಮಾಡ್ತಿದ್ದೀರಾ ಹಾ ಕೆಲಸ ಮಾಡ್ತಾ ಇದ್ದೀನಿ ಓಕೆ ಯಾವ ತರ ಹುಡುಗ ಬೇಕು ವಿಜಯ್ ತರ ಇದ್ರೆ ಸಾಕ ಸಾಕು ಸಾಕು ಹಾಗಾದ್ರೆ ವಿಜಯ್ ಜೊತೆ ಮಾತಾಡ್ಬಿಡಿ ಹಾಯ್ ಹೇಗಿದ್ದೀರಾ ಹಲೋ ಹೇಗಿದ್ದೀರಾ ಹ್ಯಾಪಿ ದೀಪಾವಳಿ ನೀವು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹಾ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀರಾ ನೀವು ಥ್ಯಾಂಕ್ ಯು ಅಲ್ಲ ಶ್ವೇತಾ ಇವಾಗ ವಿಜಯದಶಮಿ ಧಾರಾವಾಹಿನಲ್ಲಿ ನಿಮ್ಗೆ ಯಾರು ಇಷ್ಟ ವಿಜಯ್ ಇಷ್ಟನಾ ದಶಮಿ ಇಷ್ಟನಾ ನನಗೆ ಇಷ್ಟ ಆಗಿರೋದು ಥ್ಯಾಂಕ್ ಯು ಓಕೆ ಮತ್ತೆ ಕೆಲಸ ಎಲ್ಲ ಚೆನ್ನಾಗಿದ್ಯಾ ಓಕೆ ಮನೇಲಿ ಹಬ್ಬ ಜೋರಾ ಜೋರ್ ಅಂದ್ರೆ ಅದು ನಮ್ದು ಇವತ್ತು ಮಾಡೋದಿಲ್ಲ ನಾವ್ ಆಕ್ಚುಲಿ ವೆನ್ಸ್ಡೇ ಮಾಡೋದು ಓಕೆ ನಾಳೆ ಗ್ರಹಣ ಇದೆ ಅಲ್ಲ ನಾಳೆ ಆದ್ಮೇಲೆ ನಾಡಿದ್ದು ಆಕ್ಚುಲಿ ಚಿಕ್ಕಮಂಗ್ಳೂರು ಅಂದಾಗ ನಾನು 3 ವರ್ಷ ದೇವಿರಮ್ಮನ ಬೆಟ್ಟ ಹತ್ತಿದ್ವಿ ಅಲ್ಲಿಂದ ದೀಪಾವಳಿಗೆ ನಮ್ಮ ಅಕ್ಕ ಆಕ್ಚುಲಿ ಚಿಕ್ಕಮಂಗ್ಳೂರು ಮದುವೆಗೆ ಹೋಗಿರೋದು ಹೌದಾ ನಾನು ಸಮ್ಮರ್ ವೆಕೇಶನ್ ಅಲ್ಲ ಅಲ್ಲೇ ಇರ್ತಿದ್ದೆ ನಾನು ಸೊ ದೀಪಾವಳಿ ಆಕ್ಚುಲಿ ನಾವು ಅಲ್ಲಿಗೂ ಹೋಗ್ತಿದ್ವಿ ದೇವಿರಮ್ಮನ ಬೆಟ್ಟ ಅಂತ ಇದೆ ಕೇಳಿದಿರಾ ಒಂದ್ ನಿಮಿಷ ತಡೀರಿ ನೀವ್ ಯಾವ ಏರಿಯಾ ಹೇಳಿ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರ್ ನಾವ್ ಆಕ್ಚುಲಿ ಅಲ್ಲಿ ಬರೋದಿಲ್ಲ ಬಾಳೆಹೊನ್ನೂರ್ ಹತ್ರ ಬರುತ್ತೆ ಬಾಳೆಹೊನ್ನೂರ್ ನಿಮ್ ಅಕ್ಕ ಎಲ್ಲಿ ಮದ್ವೆ ಕೊಟ್ಟಿರೋದು ಚಿಕ್ಕಮಂಗ್ಳೂರ್ ಸಿಟಿ ಬಾಳೆಹೊನ್ನೂರು ಇಲ್ಲ ಇಲ್ಲ ದೂರ ಆಗತ್ತೆ ಪರವಾಗಿಲ್ಲ ಹೋಗ್ತೀರಾ ಅಲ್ವಾ ಬಾಳೆಹೊನ್ನೂರ್ ನಂಗೆ ತುಂಬಾ ಫ್ರೆಂಡ್ಸ್ ಇದಾರೆ ಕಾಲೇಜ್ ಫ್ರೆಂಡ್ಸ್ ಅಲ್ಲ ನೀವೆಲ್ಲ ಶ್ವೇತಾ ನಿಮ್ಮನ್ನ ನೋಡಕ್ ವಿಜಯ್ ಬರ್ತಾರಂತೆ ಅಲ್ಲಿಗೆ ಖಂಡಿತ ಬನ್ನಿ ನೀವ್ ಇಷ್ಟ ನಾಚ್ಕೊಂತಿದ್ದೀರಾ ಅಂದ್ರೆ ಹಂಗಾರೆ ಕರೆಕ್ಟ್ ಆಗಿ ಅಡ್ರೆಸ್ ತಗೊಳ್ಳಿ ಆಯ್ತಾ ನಮ್ ಸ್ಟಾಫ್ ಹೇಳಿರ್ತೀನಿ ಓಕೆ ಇವಾಗ ಸೀರೆ ಬೆಲೆ ಗೆಸ್ ಮಾಡಿ ಬಾಟಮ್ ಪ್ರೈಸ್ ಹೇಳಿದೀರಾ ಪಕ್ಕ 100% ಓ ಸೂಪರ್ ಆಯ್ತು ನಿಮ್ಗೆ ಕೆಲಸ ಎಲ್ಲ ಚೆನ್ನಾಗಾಗ್ಲಿ ಆದಷ್ಟು ಬೇಗ ಒಳ್ಳೆ ಹುಡುಗ ಸಿಗ್ಲಿ ವಿಜಯ ಸಿಗ್ಲಿ ಅಂತ ಕೇಳ್ಕೊಂತೀನಿ ಓಕೆ ಗೊತ್ತಾಗುತ್ತೆ ಅವ್ರು ಎಷ್ಟು ಒಳ್ಳೆ ಅವ್ರ ಇವಾಗ ಕೆಲವರು ಮಾತಾಡಿದ್ರಲ್ಲೇ ಗೊತ್ತಾಗುತ್ತೆ ಅವ್ರು ಎಷ್ಟು ಸ್ವೀಟ್ ಇರ್ತಾರೆ ಮನಸ್ಸಿನ ಅಂತ ಚಿಕ್ಕಮಂಗ್ಳೂರ್ ಹೋದ್ರೆ ನಾಪ್ಕಾಡ್ ಹಾಗೆ ತುಂಬಾ ಸ್ವೀಟ್ ನಮ್ಮ ಮಲ್ನಾಡು ಹುಡುಗಿರ ಅಂತ ಹೇಳ್ತಿದ್ದೀರಾ ಯಪ್ಪ ದಶಮಿನ ಕರೆಸಿ ಮಾತಾಡ್ಬೇಕು ಒಂದಿನ ಓಕೆ ನಮ್ಮ ಮುಂದಿನ ಕಾಲರ್ ಯಾರು ನೋಡೋಣ ಹಲೋ ಓಕೆ ದೀಪಾವಳಿ ಹಬ್ಬ ಅಂದ ತಕ್ಷಣ
ಹಬ್ಬ ವರ್ಷದಲ್ಲಿ ದೊಡ್ಡ ಹಬ್ಬ ದೀಪಾವಳಿ, ಗಣೇಶ ಹಬ್ಬ ಮತ್ತೆ ದಸರಾ ಹಬ್ಬ, ಕರೆಕ್ಟ್. ಸೊ ದೀಪಾವಳಿ ಹಬ್ಬ ಅಂದ ತಕ್ಷಣ ಮನೆಗೆ ಹೊಸ ಬಟ್ಟೆ ಕೊಡುವಂತ, ಅಂದ್ರೆ ಮನೆಯ ಹಿರಿಯರು ಮಕ್ಕಳಿಗೆ ಅಥವಾ ಎಲ್ಲರಿಗೂ ಹೊಸ ಬಟ್ಟೆ ಕೊಡಿಸುವಂತ ಒಂದು ವಾಡಿಕೆ ಇರುತ್ತೆ. ನಿಮ್ಮನೆಯಲ್ಲಿ ನಿಮ್ಗೆ ಯಾರು ಕೊಡಿಸ್ತಾರೆ ಬಟ್ಟೆ? ನಾನು ಅಮ್ಮ ಕೊಡ್ಸೋದು ಯಾವಾಗಲೂ. ಅಮ್ಮ ಹೋಗ್ಬಿಟ್ಟು ಎಲ್ಲರಿಗೂ, ನಮ್ಮ ತಮ್ಮನಿಗೆ, ನನಗೆ, ಅಜ್ಜಂಗೆ, ಅಜ್ಜಿಗೆ, ಅಜ್ಜ ಇಲ್ಲ ಅಜ್ಜಿಗೆ, ಇಡೀ ಫ್ಯಾಮಿಲಿಗೆ ಕೆಲಸದವ್ರ ತನಕನೂ ಹೊಸ ಬಟ್ಟೆ ತಂದ್ಬಿಡ್ತಾರೆ ಫುಲ್. ಸೊ ಅದೇ ಒಂದು ಕ್ರೇಜ್ ಅವಾಗ. ಇವಾಗ ಏನು ಅಷ್ಟು ಬಟ್ಟೆ, ಯಾಕಂದ್ರೆ ಯಾವಾಗಲೂ ತಗೊಳ್ತಾನೆ ಇರ್ತೀವಲ್ವಾ, ಆದ್ರೂ ಇವಾಗ ಅಮ್ಮ ಕೊಡ್ಸೋದು ಒಂದು ಪ್ಯಾಂಟು ಶರ್ಟ್ ತುಂಬಾ ಒಂಥರ ಇಷ್ಟ ನಮಗೆ. ಏನೋ ಒಂದು ಎಮೋಷನ್. ಇಲ್ಲ ಇದು ಆಕ್ಚುಲಿ ಇದು ಪಂಚೆ ಮತ್ತೆ ಶರ್ಟ್ ಅಮ್ಮನೆ ಕೊಡಿಸಿದ್ದು. ಇದು ಒಂದು ಹಬ್ಬಕ್ಕೆ ತಂದು ಕೊಟ್ಟಿದ್ದಾಗಿತ್ತು, ಇದು ಒಂದು ಯಾವುದೋ ಒಂದು ಇವೆಂಟಿಗೆ ಕೊಡಿಸಿದ್ರು ಹಾಗೆ ಇತ್ತು. ಕೋಇನ್ಸಿಡೆನ್ಸ್. ಅಮ್ಮನ ಮಗ ಎಕ್ಸಾಂಪಲ್ ಅಂದ್ರೆ ವಿಜಯ್. ಬಟ್ ಎನಿವೆ, ಇವಾಗ ನಿಮ್ಮ ಧಾರಾವಾಹಿಲಿ ನಾವು ಎಷ್ಟೋ ಜನ, ನನ್ಗೆ ಆಕ್ಚುಲಿ ಸರ್ಕಾರ್ ಕ್ಯಾರೆಕ್ಟರ್ ತುಂಬಾನೇ ಇಷ್ಟ, ಅವ್ರು ನೋಡೋ ಒಂದು ಕದರ್ ಆಗಿರ್ಬೋದು, ಅವರ ಇದಿರ್ಬೋದು. ನಿಮಗೆ ಪರ್ಸನಲಿ ಯಾರು ಇಷ್ಟ ನಿಮ್ಮ ಇಡೀ ಟೀಮಲ್ಲಿ? ನಮ್ಮ ಇಡೀ ಟೀಮಲ್ಲಿ ನನಗೆ ಎಲ್ಲರೂ ಪರ್ಫಾರ್ಮರ್ಸ್ ಇರೋದು, ಯಾಕಂದ್ರೆ ಎಲ್ಲ ಒಳ್ಳೊಳ್ಳೆ ಆರ್ಟಿಸ್ಟ್ಗಳೇ ಇರೋದು. ಸೊ ಅದು ಕಷ್ಟ ಹೇಳೋದು. ಸೇಫ್ ಆಗ್ಬಿಟ್ಟು ಆಮೇಲೆ ನಾಳೆ ಸೆಟ್ಟಿಗೆ ಹೋಗ್ಬೇಕು ನಾನು, ಎಲ್ಲರೂ ಏನಪ್ಪ ಹೀಗೆ. ಬಟ್ ಆಕ್ಚುಲಿ ಎಲ್ಲರೂ ಒಳ್ಳೊಳ್ಳೆ ಪರ್ಫಾರ್ಮರ್ಸ್, ಒಂದು ಚಿಕ್ಕ ಮಗುವಿಂದ ಹಿಡಿದು ಆ ಮಗು ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡೋದು. ಕರೆಕ್ಟ್. ಆ ಮಗುಗೆ ಎಷ್ಟು ಜನ ಫ್ಯಾನ್ಸ್ ಇದಾರೆ ಗೊತ್ತಾ? ಓಕೆ, ನಿರಂಜನ್ ಮಗು ಅಲ್ವಾ ಅದು? ಓಕೆ, ಕಾಲ್ ನಿರಂಜನ್ ಅವ್ರ ಮಗು. ಹಲೋ. ಹಲೋ, ಯಾರು? ನಮಸ್ತೆ ಮೇಡಮ್. ಶುಭಾ? ಹಾ ಹೌದು. ಎಲ್ಲಿಂದ? ಬೆಂಗಳೂರಿಂದ ಮೇಡಮ್, ಆರ್ ಟಿ ನಗರ. ಯಾರ್ಯಾರು ಇದ್ದೀರಾ ಮನೇಲಿ ಶುಭಾ? ನಾನ್ ಮೇಡಮ್ ಸುಧಾ. ಶುಭಾ ಅಲ್ಲ, ಸುಧಾ. ಯಾರ್ಯಾರು ಇದ್ದೀರಾ ಮನೇಲಿ? ನಾವು ನಾಲ್ಕು ಜನ, ಐದು ಜನ ಮೇಡಮ್. ನಮ್ಮ ಅತ್ತೆ ಹುಷಾರಿಲ್ಲ ಅಂತ ಹೇಳಿದ್ದೆ ಅಲ್ಲ ಒಂದ್ಸತಿ. ಹಾ ಕರೆಕ್ಟ್. ಇವಾಗ ಸ್ವಲ್ಪ ಪರವಾಗಿಲ್ವಪ್ಪ? ಹಾ ಇಲ್ಲ ಮೇಡಮ್, ಅವರು ಆ ತರನೇ ಕೋಮಾ ಸ್ಟೇಜ್. ಓ, ಡೋಂಟ್ ವರಿ, ಡೋಂಟ್ ವರಿ, ಸ್ಟ್ರಾಂಗ್ ಆಗಿರಿ. ಓಕೆ. ಯಜಮಾನ್ರು? ಹಾ ಇದಾರೆ ಮೇಡಮ್. ಇವತ್ತು ಹಬ್ಬ ಅಲ್ವಾ, ದೀಪಾವಳಿ. ಹೌದು. ಮನೇಲಿ ಇದ್ದಾರಾ? ಹಾ ಹೌದು ಹೌದು. ಎಣ್ಣೆ ಸ್ನಾನ ಎಲ್ಲ ಮಾಡಿಸಿದ್ರಾ? ಇಲ್ಲ ಮೇಡಮ್, ಯುಗಾದಿ ಹಬ್ಬಕ್ಕೆ ಮಾಡ್ತದಲ್ಲ. ಯುಗಾದಿ ಹಬ್ಬಕ್ಕೆ ಮಾಡಿಸ್ತೀರಾ? ಓಕೆ. ನಮ್ಮ ಜೊತೆಗೆ ವಿಜಯದಶಮಿ ಧಾರಾವಾಹಿಯ ವಿಜಯ್ ಇದ್ದಾರೆ, ಮಾತಾಡಿ. ನಮಸ್ಕಾರ ಸರ್. ನಮಸ್ತೆ ಅಮ್ಮ, ಹೇಗಿದ್ದೀರಾ? ನಿಮ್ಮ ಅತ್ತೆಗೆ ದೇವರು ಆದಷ್ಟು ಬೇಗ ಸರಿ ಹೋಗಲಿ ಅಂತ ಬೇಡ್ಕೊಳ್ತೀನಿ. ಹಲೋ ಹಲೋ, ನಿಮ್ಮ ಅತ್ತೆ ಆದಷ್ಟು ಬೇಗ ಸರಿ ಹೋಗಲಿ ದೇವ್ರ ಹತ್ರ ಬೇಡ್ಕೊಳ್ತೀನಮ್ಮ. ಇಲ್ಲ ಸರ್, ಅವ್ರದ್ದು ಒಂದು ವರ್ಷ ಆಯ್ತು ಆ ಥರನೇ ಇದ್ದಾರೆ, ಏನು ಸರಿ ಹೋಗಲ್ಲ, ಡಾಕ್ಟರ್ಗಳೆಲ್ಲ ಹೇಳ್ಬಿಟ್ರು. ಏನೋ, ನೀವು ಧೈರ್ಯವಾಗಿದೆ, ಎಲ್ಲರೂ ಇದನ್ನ ಫೇಸ್ ಮಾಡಲೇಬೇಕು ಲೈಫ್ ಅಲ್ಲಿ. ಡೋಂಟ್ ವರಿ. ಅಲ್ಲ, ಇವಾಗ ಯಾರನ ಒಂದು ಪಾಸಿಟಿವಿಟಿ ಹೇಳ್ತಿದ್ರೆ ನಮ್ಮ ಮನಸ್ಸಿಗೆ ಒಂದು ಒಂದು ಸ್ಟ್ರೆಂತ್ ತಗೋಬೇಕು. ಓಕೆನಾ? ಹಾ ಹೌದು ಮೇಡಮ್. ಓಕೆ. ಇವಾಗ ಸೀರೆ ಬೆಲೆ ಗೆಸ್ ಮಾಡ್ಬಿಡಿಪ್ಪ. 1889 ಮೇಡಮ್. ಹಲೋ, ಇವಾಗ 1899. ಓಕೆ ಮೇಡಮ್, ಥ್ಯಾಂಕ್ ಯು. ನೋಡಿ ಎಷ್ಟೆಲ್ಲ ನೋವಲ್ಲಿರ್ತಾರೆ, ಎಷ್ಟೆಲ್ಲ ಕೆಲವರು ಖುಷಿಯಾಗಿರ್ತಾರೆ. ಎಲ್ಲರೂ ನಮ್ಗೆ ಕಾಲ್ ಮಾಡಿ ಅದನ್ನು ಮರೆತು ಒಂದು ಸೀರೆಗೆಲ್ಲೊಂದು ಕಾಂಪಿಟೇಷನಲ್ಲಿ ಭಾಗವಹಿಸ್ತಾರೆ, ಅದೇ ನಮಗೆ ತುಂಬಾ ಖುಷಿ ಆಗೋದು. ನೀವಿವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದು ನಿಮ್ಗೆ ಹೆಂಗೆ ಅನಿಸ್ತು? ಇಲ್ಲ, ಅದಕ್ಕೆ ಹೇಳಿದೆ, ಕಾರ್ಯಕ್ರಮ ಮನೆಗೆ ಮನಗಳಿಗೆ ತುಂಬ ಹತ್ತಿರ ಆಗಿದೆ ಇದು. ಹೌದು. ನಾವು ಲಾಸ್ಟ್ ಟೈಮ್ ಹೋದಾಗ ತುಂಬ ಒಂಥರ ಪ್ರೀತಿಯಿಂದ ಮನೆ ಮಕ್ಕಳು ಥರನೇ, ಯಾಕೆ ನೀವು ಅವ್ರಿಗೆ ಅಷ್ಟು ಕನೆಕ್ಟ್ ಆಗಿಬಿಟ್ಟಿದ್ದೀರ ಆಲ್ರೆಡಿ. ಕೆಲವರು ಕಂಪ್ಲೇಂಟ್ ಹೇಳೋರು, ನನ್ನ ಫೋನೇ ಇತ್ತಲ್ಲ ಚೈತ್ರ ಅಂತ. ಆಮೇಲೆ ಅಂದ್ರೆ ಇಲ್ಲ ಅಮ್ಮ, ಅವರಿಗೂ ಇದಕ್ಕೂ ಕನೆಕ್ಷನ್ ಇರಲ್ಲ, ಅದೊಂದು ಸಿಸ್ಟಮ್ ಬೇಸಲ್ಲಿ ವರ್ಕ್ ಆಗುತ್ತೆ. ಸೊ ಅದಕ್ಕೆ ಅವ್ರದ್ದೇನು ಪ್ರಾಬ್ಲಮ್ ಇರಲ್ಲ, ಕಾಲ್ ಮಾಡ್ತಾ ಇರಿ ಸಿಗತ್ತೆ ಅಂತ. ಬಟ್ ತುಂಬಾ ಒಳ್ಳೆ ಕಾರ್ಯಕ್ರಮ ನೋಡಿ, ಅವ್ರು ಎಷ್ಟು ಎಮೋಷನಲ್ ಇದ್ರು ಒಂದು ಪಾಸಿಟಿವ್ ಕಾಲ್ ಮಾಡಿ ಮಾತಾಡ್ತಾರೆ, ಮಾತ್ರ ಒಂದು ಹಂಚ್ಕೊಂತಾರೆ ಏನೋ, ಅದು ಮುಖ್ಯ ಅಲ್ವಾ? ಅದು ಆಲ್ ಕ್ರೆಡಿಟ್ಸ್ ಗೋಸ್ ಟು ಯು ಅಂಡ್ ಇಂಪಾರ್ಟೆಂಟ್ ಕನ್ನಡ. ಓಕೆ, ನೆಕ್ಸ್ಟ್ ಕಾಲರ್. ಹಲೋ ಹಲೋ, ಯಾರು? ಹಲೋ ಹಲೋ, ನಮಸ್ತೆ. ಕೇಳಿಸ್ತಿದ್ಯಾ? ಹಾ ಕೇಳಿಸ್ತಿದ್ದೀನಿ. ಯಾರು? ಹಾ ಮೇಡಮ್ ಮಾತಾಡಿ, ನಿಮ್ಮ ಹೆಸರು ಹೇಳಬೇಕು. ಮಂಜುಳಾ ಅಂತ ಮೇಡಮ್. ಮಂಜುಳಾ, ಎಲ್ಲಿಂದ? ನಾವು ಬೆಂಗಳೂರಿಂದ ಮೇಡಮ್. ಯಾವ ಏರಿಯಾ? ನಾವು ವೈಟ್ ಫೀಲ್ಡ್. ವೈಟ್ ಫೀಲ್ಡ್? ಓ, ಅದು ಬೆಂಗಳೂರಲ್ಲ ಬಿಡಿ. ಏನ್ ಮಾಡೋದ್ ನೀವು? ನಾವು ಅಂಗಡಿ ಇದೀವಿ. ಅಂಗಡಿ? ಏನ್ ಅಂಗಡಿ ಇಟ್ಟಿದ್ದೀರಪ್ಪ? ಏನ್ ಅಂಗಡಿ? ರೇಷನ್ ಅಂಗಡಿ. ರೇಷನ್ ಅಂಗಡಿ? ಹಂಗಾರೆ ಇವತ್ತು ಜಾಸ್ತಿ ಸ್ವೀಟ್ಸ್ ಮಾಡೋದಕ್ಕೆ ಎಲ್ಲರೂ ಬೇಳೆ ಕಾಯಿ ಎಲ್ಲ ತಗೊಂಡು ಹೋಗ್ತಾರೆ. ಎಷ್ಟು ಕಾಯಿ? ತೆಂಗಿನಕಾಯಿ ಎಷ್ಟು? ಅಯ್ಯೋ, ನೀವೇನ್ ರೋಡಲ್ಲಿ ಇದ್ದೀರಾ? ಹಲೋ, ತುಂಬಾ ಡಿಸ್ಟರ್ಬೆನ್ಸ್ ಇದೆಪ್ಪ ಮಂಜುಳಾ. ಒಳಗಡೆ ಬಂದಿದ್ದೀನಿ. ಆಯ್ತು, ತೆಂಗಿನಕಾಯಿ ಎಷ್ಟು ರೇಟು? ತೆಂಗಿನಕಾಯಿ 30-25 ಇರುತ್ತೆ ಮೇಡಮ್. 50 ರೂಪಾಯಾ? 30-25. ಹಾ ಓಕೆ ಓಕೆ, ಅದೇ ಅನ್ಕೊಂತಿದ್ದೆ. ಮತ್ತೆ 1 kg ಸಕ್ಕರೆ ಎಷ್ಟು? 40 ರೂಪೀಸಾ? ನನ್ನ ಕೈಯಲ್ಲಿ ಯಾವ ಕಲರ್ ಸೀರೆ ಇದೆ ಹೇಳಿ ನೋಡೋಣ.
ಬ್ಲೂ ಕಲರ್ ಪಿಂಕ್ ಬಾರ್ಡರ್ ಇದೆ ಮೇಡಮ್. ನೋಡ್ತಾ ಇದೀರಲ್ಲ ಇದೇ ತರ ಬ್ಲೂ ಕಲರ್ ಡ್ರೆಸ್ ಹಾಕೊಂಡು ವಿಜಯ್ ಇದಾರೆ ಅವ್ರನ್ನ ಮಾತಾಡ್ಸಿ. ಹಲೋ ನಮಸ್ತೆ ಅಮ್ಮ. ನಮಸ್ತೆ ಸರ್. ನಮ್ ಸೀರಿಯಲ್ ನೋಡ್ತೀರಾ ವಿಜಯದಶಮಿ ನೋಡ್ತೀರಾ? ಯಾರು ಇಷ್ಟ ಆಗ್ತಾರೆ ಅದರಲ್ಲಿ? ದಶಮಿ ಅವ್ರು ಇಷ್ಟ ಆಗ್ತಾರಾ? ಅಯ್ಯೋ ಸ್ವಲ್ಪ ದಿವಸ ನಾವು ಇಷ್ಟ ಮಾಡಕ್ಕೆ ಇದೀರ ಹೋಗಿ ಮಂಜು ನೀವ್ ವಿಜಯ್ ಫೋನ್ ಮಾಡ್ಬಿಟ್ಟು ದಶಮಿ ಇಷ್ಟ ಅಂತ ಹೇಳಿದ್ರೆ ಪಾಪ ಸೀರೆ ಬೆಲೆ ಗೆಸ್ ಮಾಡಿ ಮಂಜು. ಅಲ್ಲ ಐದೂವರೆ ಸಾವಿರದಿಂದ ಆರ್ ಸಾವಿರದ ಒಳಗೆ ಹೇಳ್ಬೇಕು ನೀವು ರೇಟು. ಐದೂವರೆ ಸಾವಿರದಿಂದ ಸಿಲ್ಕ್ ಸಾರಿ ವೀಕ್ಷಕರೇ ಸಿರಿ ಕನ್ನಡ ನಿಮಗೋಸ್ಕರ ಪ್ರತಿದಿನ ಫ್ರೀ ಆಗಿ ಬರುತ್ತೆ, ಎಲ್ಲಾ ಚಾನೆಲ್ ಗಳಲ್ಲೂ ಬರುತ್ತೆ. ಎಲ್ಲಾ ಒಂದು ಕೇಬಲ್ ಡಿ ಟಿ ಎಚ್ ಆಪರೇಟರ್ನ ಕಾಂಟ್ಯಾಕ್ಟ್ ಮಾಡಿ ಸಿರಿ ಕನ್ನಡ ಹಾಕಿಸ್ಕೊಳ್ಳಿ. ಸನ್ ಡೈರೆಕ್ಟರ್ 264 ನಂಬರಲ್ಲಿ ಬರುತ್ತೆ, ಮಿಸ್ ಮಾಡದೆ ನೋಡಿ. ಜೊತೆಗೆ ನಮ್ಮ ಜೊತೆಗೆ ವಿಜಯ್ ಇದಾರೆ. ಫೈನಲ್ ಈ ಸೀರೆ ಬೆಲೆ ಹೇಳ್ಬಿಡ್ತೀನಿ, ಯಾರಿಗೆ ಸಿಗುತ್ತೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯೂಶಲಿ ಇರಿ ಫಸ್ಟ್ ಹೇಳ್ಬಿಡ್ತೀನಿ, ಆಮೇಲೆ ವಿನ್ನರ್ ಹೇಳಿ ಅವರೇ ಕ್ವೆಶನ್ ಕೇಳ್ತೀನಿ. ಓಕೆ, ನಮ್ಮ ಈ ಸೀರೆಯ ಬೆಲೆ 5,525 ರೂಪಾಯಿ. ಇದನ್ನ ಕರೆಕ್ಟ್ ಆಗಿ ಗೆಸ್ ಮಾಡಿರೋದು ಶ್ವೇತಾ ಬಾಳೆಹಣ್ಣೂರು. ಶ್ವೇತಾ ಕಂಗ್ರ್ಯಾಚುಲೇಷನ್. ಶ್ವೇತಾ ಚಿಕ್ಕಮಂಗ್ಳೂರಿಂದ ಕಾಲ್ ಮಾಡಿ ಸೀರೆ ಬೆಲೆ ಗೆಸ್ ಮಾಡಿ ಸೀರೆ ಗೆದ್ದಿದ್ದೀರಾ. ಸಿಲ್ಕ್ ಸಾರಿ, ಸಖತ್ತಾಗಿರೋ ಸ್ಯಾರಿ ನೋಡಿ, ವಿಜಯ ಹಾಕೊಂಡಿರೋ ಬಣ್ಣನೇ ಇದೂ ಸಖತ್ತಾಗಿದೆ. ಇದು ನೀವು ಉಟ್ಕೊಂಡ್ರೆ ಸೂಪರಾಗಿ ಕಾಣಿಸ್ತೀರಾ. ಓಕೆ, ಸೊ ವಿಜಯ್ ಅಕಸ್ಮಾತ್ ಚಿಕ್ಕಮಂಗ್ಳೂರಿಗೆ ಹೋದ್ರೆ ಅಲ್ಲಿ ಶ್ವೇತಾನ ಹೋಗಿ ಮಾತಾಡ್ಸಿ. ಓಕೆ, ಇವಾಗ ನಿಮಗೆ ಪರ್ಸನಲಿ ಯಾವ ಥರ ಹುಡುಗಿ ಇಷ್ಟ ಆಗ್ತಾರೆ? ಆಬ್ವಿಯಸ್ಲಿ ನಿಮ್ಮ ಮತ್ತು ದಶಮಿ ಪೇರ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ಬಟ್ ವಿಜಯ್ ಬಿಟ್ಟು ವಿಹಾನ ಆಗಿ ನೀವು ಯಾವ ಥರ ಹುಡುಗಿ ಇಷ್ಟ, ಯಾವ ಥರ ಹುಡುಗಿ ಇದ್ರೆ ಇಷ್ಟ ಆಗುತ್ತೆ? ಆ ಥರ ಪರ್ಟಿಕ್ಯುಲರ್ ಹೀಗೆ ಇರಬೇಕು ಅಂತ ಏನೂ ಇಲ್ಲ. ಸೊ ಹೋಮ್ಲಿ ಆಗಿರಬೇಕು. ಸೊ ಪ್ರೊಫೆಷನ್ ಏನೇ ಇರ್ಬೋದು ಅಥವಾ ಏನೇ ಇರ್ಬೋದು, ಸೊ ಒಂದು ಕುಟುಂಬನ ಒಂದು ಮಾಡೋಂಥ ಒಂದು ಕ್ಯಾರೆಕ್ಟರ್ ಇರಬೇಕು. ಆಮೇಲೆ ಚೆನ್ನಾಗಿ ಅಡುಗೆ ಮಾಡಬೇಕು, ಬಂದಿಲ್ಲ ಅಂದ್ರೆ ಪರವಾಗಿಲ್ಲ, ಬಂದ್ರೆ ಒಂದು ಖುಷಿ ಅಷ್ಟೇ. ಅಂದ್ರೆ ಕುಳುಕಿರ್ಬೇಕಾ, ಉದ್ದಕ್ಕಿರ್ಬೇಕಾ, ದಪ್ಪಕ್ಕಿರ್ಬೇಕಾ? ಅದೆಲ್ಲ ಏನಿಲ್ಲ, ಇಷ್ಟ ಆಗಬೇಕು. ಬಟ್ ಏನಂದ್ರೆ ನಂಗೆ ತುಂಬಾ ಕಾನ್ಶಿಯಸ್ ಆಗಿರೋದು ಫ್ಯಾಮಿಲಿನ ಚೆನ್ನಾಗಿ ಹೋಲ್ಡ್ ಮಾಡ್ಕೊಂಡು ಹೋಗ್ಬೇಕು. ಅಡುಗೆ ಚೆನ್ನಾಗಿ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಬಂದ್ರೆ ಅದೊಂದು ಪ್ಲಸ್ ಪಾಯಿಂಟ್. ಬಟ್ ಸ್ಟಿಲ್ ಒಂದು ಏನಂತ ಹೋಮ್ಲಿ ನೇಚರ್ ಇದ್ಬಿಟ್ಟು ಎಲ್ಲ ಅಜ್ಜ ಅಜ್ಜಿ ಅಮ್ಮ ಎಲ್ಲರೂ ಒಟ್ಟಿ ಕೂಡಿ ಚೆನ್ನಾಗಿರೋ ಸೆಪರೇಟ್ ಆಗಿ ಇದ್ಬಿಡೋಣ, ನಾವು ಹೋಗ್ಬಿಡೋಣ, ಆ ತರ ಒಂದು ಕಾನ್ಸೆಪ್ಟ್ ಇರಬಾರ್ದು. ಗೊತ್ತಾಯ್ತಲ್ಲ ಶ್ವೇತಾ. ಓಕೆ, ಪಾಪ ಶ್ವೇತಾ ನನ್ನ ಚೆನ್ನಾಗಿ ಬೈಕೊಡ್ತಾ ಇರ್ತಾರೆ. ಓಕೆ, ನನ್ನ ಕಾರ್ಯಕ್ರಮ ಮುಗಿಸೋಂಥ ಸಮಯ ಆಯಿತು, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಶ್ವೇತಾ, ಸುಮ್ಮನೆ ರೇಗಿಸ್ತಾ ಇದ್ದೆ ನಾನು. ಓಕೆ, ಇನ್ ಕೇಸ್ ಯಾರಿಗೆ ಗೊತ್ತು ಯಾವಾಗ ಯಾವಾಗ ಯಾವ ಥರ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಓಕೆ, ಬಟ್ ಈ ಸೀರೆ ಮಲ್ನಾಡು ಹುಡುಗಿಗೆ ಹೋಗಿದ್ದು ನಮಗೆ ಭಾಳ ಖುಷಿ. ಮಲ್ನಾಡು ಹುಡುಗಿಗೆ ಹೋಗಿದ್ದು ಅವ್ರು ಖುಷಿಯಾಗಿದೆ, ಗೊತ್ತಾಯ್ತಲ್ಲ ಶ್ವೇತಾ ಅಂತ ಹೇಳ್ತಾ ಇವತ್ತಿನ ಈ ಫನ್ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ದೀಪಾವಳಿ ವಿಶೇಷ ಕಾರ್ಯಕ್ರಮಕ್ಕೆ ನೀವು ಬಂದಿರೋದು ನಮ್ಗೆ ತುಂಬಾ ಖುಷಿ ಆಯಿತು. ಮತ್ತೊಮ್ಮೆ ನಿಮಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ವೀಕ್ಷಕರಿಗೂ ಕೂಡ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಲ್ಲ ಮತ್ತೆ ನಾಳೆ ಸಿಗ್ತೀನಿ ಇನ್ನೊಂದಷ್ಟು ಸಿಲ್ಕ್ ಸಾರಿಗಳ ಜೊತೆಗೆ. ಅಲ್ಲಿವರೆಗೂ ಎಲ್ಲೂ ಹೋಗದೆ ಸಿರಿ ಕನ್ನಡ ನೋಡ್ತಾ ಇರಿ. ಹೇಳಿ, ನಡೆ ಕನ್ನಡ ನುಡಿ ಕನ್ನಡ ನೋಡ್ತಾ ಇರಿ ಸಿರಿ ಕನ್ನಡ. ನಡೆ ಕನ್ನಡ ನುಡಿ ಕನ್ನಡ ನೋಡ್ತಾ ಇರಿ ಸಿರಿ ಕನ್ನಡ. ಹೋಗ್ಬರ್ತೀವಿ. ಹ್ಯಾಪಿ ದಿವಾಳಿ. ನಮಸ್ಕಾರ.